ಪಿಎಸ್ಐ ಕೇಸ್ ಅಲ್ಲಿ ಎಲ್ರಿಗೂ ಜಾಮೀನ್ ಸಿಕ್ಕಿದೆ ಸರ್, ಈಗ ಎಕ್ಸೆಪ್ಟ್ ಏನೋ ಒಬ್ರು ಐ ಪಿ ಎಸ್ ಆಫೀಸರ್ ಇದಾರಲ್ಲ ಅವ್ರದ್ದು, ಮತ್ತೆ ಇನ್ನೊಂದಷ್ಟು ಜನ ಬಿಟ್ಟರೆ ಉಳಿದೆಲ್ಲ ಅಂದ್ರೆ ಪೊಲೀಸ್ ಫೋರ್ಸ್ ಬಿಟ್ಟು ಉಳಿದ ಎಲ್ಲ ಆರೋಪಿಗಳಿಗೆಲ್ಲ ಜಾಮೀನ್ ಸಿಕ್ಕಿದೆ, ಬಹಳಷ್ಟು ಜನರಿಗೆ ಜಾಮೀನ್ ಸಿಕ್ಕಿದೆ. ಮತ್ತು ಅವರೆಲ್ಲ ಪಟಾಕಿ ಹಾರಿಸಿ ಅವ್ರನ್ನ ಸ್ವಾಗತ ಕೂಡ ಮಾಡಿದ್ದಾರೆ, ದಿವ್ಯಾ ಹಾಗರ್ಗಿ ಅವ್ರಿಗೆಲ್ಲ ಪಟಾಕಿ ಅವ್ರಿಗೆ ಕಟ್ಟಿ ಒಂದು ಮೇಲ್ಕೊಂಡು ಬಿಡ್ಲಿಲ್ಲ. ಯಾವುದೇ ಸರ್ಕಾರ ಆಗಲಿ, ಇವತ್ತು ಜೆ ಡಿ, ನಾಳೆ ಇವತ್ತು ಬಿ ಜೆ ಪಿ ಇದೆ, ನಾಳೆ ಜೆ ಡಿ ಎಸ್ ಬರ್ತದೆ, ನಾಳೆ ಕಾಂಗ್ರೆಸ್ ಬರ್ತದೆ, ಸರ್ಕಾರಗಳು ಬರ್ತಾನೆ ಇರ್ತವೆ. ಡೆಮೊಕ್ರೆಟಿಕಲ್ ಸೆಟಪಲ್ಲಿ ನಾವು ಸರ್ವೆಂಟ್ಸ್ಗಳು ನಾವು ಕೆಲಸ ಮಾಡಲೇಬೇಕು. ಸರ್ಕಾರದ ಕೆಳಗಡೆ ನೇರವಾಗಿ ಕೆಲಸ ಮಾಡೋರು ನಾವು, ಚೀಫ್ ಮಿನಿ ಹೋಮ್ ಮಿನಿಸ್ಟರ್ ಕೆಳಗಡೆ ಮಾಡ್ತೀವಿ, ಸರ್ಕಾರನೇ ನಾವು. ಸರ್ಕಾರ ಇಲ್ಲದಂಗೆ ಕೇಳಲೇಬೇಕಲ್ಲ. ಅವ್ರು ಹೋದಾಗ ಅವ್ನು ಪರ ಮಾಡಿ, ಈ ಸರ್ಕಾರ ಬಂದಾಗ ಇವ್ನು ಪರ ಮಾಡಿ, ಈ ಥರ ಆದಂಗೆ ಆಗ್ಬಿಟ್ಟಾಗ ಏನಾಗ್ತದೆ ಅಂತಂದರೆ ಅದರಿಂದ ಅರ್ಧ ನಾವು ನಂಬಿಕೆ ಕಳ್ಕೊಬಿಟ್ಟಾರೆ ಸಾರ್ವಜನಿಕರು. ಅಯ್ಯೋ ಈ ನನ್ನ ಮಕ್ಳು, ಅವ್ರು ಬಂದ ನೋಡ, ಅವ್ನು ಹೇಳ್ದ, ಅವ್ನು ಪರಾಗ್ ಮಾಡ್ತಾನೆ ಬಿಡ್ರು. ಹಂಗೆ ಜನಗಳ ಹತ್ರ ನಾವು ಇದೀವಿ ಇಂಪಾರ್ಶಿಯಲಾಗಿ ಅಂತ ಹೇಳ್ಕೊಳ್ಳೋಕೆ ಆಗಲ್ವಲ್ಲ ಪರಿಸ್ಥಿತಿ. ನನ್ನ ಲೆಕ್ಕದಲ್ಲಿ ಸಿಗ್ತಾನೆ, ಎಲ್ಲೂ ಹೋಗಿರಲ್ಲ, ಅಲ್ಲಿ ಇಲ್ಲಿ ಕುಂತಿರ್ತಾನೆ. ಯಾರ್ಯಾರು ಹುಡುಗಿರುಗಳು ಮಿಸ್ ಆಗಿದಾರೋ ಅವನ ಹಳೆ ಫ್ರೆಂಡ್ಗಳು ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ, ಯಾವ್ದಾದ್ರು ಹೋಟ್ಲಲ್ಲಿ ಹಾಕೊಂಡು ಕೂತಿರ್ತೀನಿ. ಇವ್ರು ಹಿಂಗೆ ಸುತ್ತಾ ಇದ್ದಾನೆ ಇವನು, ಇವ್ರದ್ದೆಲ್ಲ ಈ ಕೆಲಸ ಮಾಡ್ತಾವನು, ಇವ್ನು ಸಿಗ್ಸಾಕೋದು ಹೆಂಗೆ, ಇವ್ನು ಲೈಮ್ ಲೈಟಿಗೆ ತೊಗೊಬಂದು ಇವ್ನು ಬಲಿ ಹಾಕ್ಬಿಡೋದು ಹೆಂಗೆ, ಅವ್ರಿಗೆ ಗೊತ್ತೇ ಆಗಬಾರ್ದು. ಆ ಕೆಲಸ ನಾವು ಮಾಡಬೇಕು. ಅವ್ರೇನೋ ಮಾಡಿಬಿಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೇನು ಬೇಕು ಏನು ಕೆಲವಷ್ಟು ಜನಕ್ಕೆಲ್ಲ, ಅದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಕೆಲಸ ಯಾರು ನಾವು. ಅಯ್ಯೋ ಅವ್ರು ಇಟ್ಕೊಬಿಡ್ತಾರೆ, ಜೊತೆಯಲ್ಲಿರ್ತಾರೆ, ಕರೆದ ಕಡೆ ಅವ್ರನ್ನ ಕೂರಿಸ್ಕೊಬಿಡ್ತಾರೆ, ಎಲ್ಲಿಗೆ ಬೇಕಲ್ಲಿಗೆ ಸಪ್ಲೈ ಮಾಡಿಕೊಂಡು ಆರಾಮಾಗಿ ಅವನೆಲ್ಲ ಬರೀ ಏ ಮಾತಾಡ್ತಿದ್ರೆ ಅವ್ನು ತಲೆ ಇಟ್ಕಪ್ಪ ಅಲ್ಲೆಲ್ಲ ಅವರೆಲ್ಲ ಭಾಳ ಹಂಗೆ ಮಾಡ್ತಾರೆ ಅಂತ ನಾವು ಹಿಂಗೆ ಕೇಳಿಸ್ಕೊಂಡು ಕೂತ್ಕೊಳ್ಳೋದು ಅದನ್ನೆಲ್ಲನೂ. ಅದು ಮಾಡಕ್ಕೆ ಬಿಟ್ಬಿಡ್ದಾ, ಅವ್ರಿಗೆ ಬೇಕು ಅಂದರೆ ಇವ್ನು ಮಾಡ್ತಾವನೆ ಅಂತ ಅವ್ನು ಬಿಟ್ಬಿಟ್ಟು ಕೂತ್ಕೊಬಿಡ್ದಾ ಪೊಲೀಸ್ನವರೆಲ್ಲ. ನಾವು ಬಲಿ ಹಾಕ್ಬೇಕಲ್ಲ ಅವ್ರಿಗೆ, ನಾವು ನಮ್ಮ ಹತ್ರ ಎಂತೆಂಥ ಪಾಶುಪತಾಸ್ತ್ರಗಳಿದ್ದಾವೆ ಸರ್. ಆ ಪಾಶುಪತಾಸ್ತ್ರ ಬಗ್ಗೆ ಹೇಳಿ ಸರ್ ನಂಗೆ, ಯಾಕೆಂದರೆ ಈಗ ನಿಮ್ಮ ನೀವೇನೇ ಈಗ ನೀವು ಹೇಳಿದ ಡಿಸಿಪ್ಲಿನರಿ ಫೋರ್ಸು ಮತ್ತು ನಿಮ್ಮ ಮೇಲೆ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳ ಮೇಲೆ ರಾಜಕಾರಣಿಗಳಿದ್ದಾರೆ ಅಲ್ವಾ. ನಾನು ಹೇಳೋದು ನೀವು ಇಂಡೈರೆಕ್ಟಾಗಿ ಅವ್ರಿಗೆ ರಿಪೋರ್ಟ್ ಮಾಡ್ಕೋತಿರೋದು. ಈಗ ನಿಮ್ಮ ನಿಮ್ಮ ಯಜಮಾನರ ಜೊತೆಗೆ ನಿಮ್ಮ ಬಾಸ್ ಜೊತೆಗೆ ಅವನು ಕೂತ್ಕೊಂಡು ಹರಟೆ ಹೊಡಿತಾನೆ, ಅವನು ಮುಂಬೈಗೆ ಹೋಗ್ತಾನೆ, ಆತ ದುಡ್ಡು ಎಣಿಸ್ತಾನೆ, ಈ ಥರ ಇದ್ದಾಗ ನೀವು ಆತನ ವಿರುದ್ಧ ಕೇಸ್ ಮಾಡಕ್ಕೆ ಹೋದಾಗ ನಿಮ್ಮ ಮೇಲೆ ಒತ್ತಡ ಬಂದೇ ಬರುತ್ತೆ ಅಲ್ವಾ. ಹೌದು. ಸೊ ಹೆಂಗೆ ಸರ್ ಅದನ್ನ ಮಾಡೋದು, ಈ ಒತ್ತಡಗಳನ್ನೆಲ್ಲ ನಿಭಾಯಿಸಬೇಕು ಅನ್ನುವಂಥದ್ದಕ್ಕೋಸ್ಕರನೇ ನಾವು ಓದೋದು, ಟ್ರೈನಿಂಗ್ ತಗೊಳ್ಳೋದು, ಆಮೇಲೆ ಭಾಳ ಬೇರೆ ಬೇರೆ ಏನೆಲ್ಲ ಕಲ್ತಿರ್ಬೋದು, ಇದನ್ನೆಲ್ಲ ಮೀರಿ ಕೆಲಸ ಮಾಡಬೇಕು ಅಂತಾನೆ ನಾವು. ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದ್ದವೆ ಇವು. ಓಕೆ. ಇದನ್ನೆಲ್ಲನೂ ನಾವೆಲ್ಲನೂ ಸರಿಯಾಗಿ ಅವನ್ನೆಲ್ಲ ನಿಗ್ರಹಿಸಬೇಕು ಅಂತಂದರೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಅವರು ಅಲ್ಲೆಲ್ಲ ಎಷ್ಟೊಂದು ಕಷ್ಟಪಟ್ಟು ಓದ್ಕೊಂಡು ಐ ಪಿ ಎಸ್ ಮಾಡ್ಕೊಂಡು ಬರ್ತಾರೆ, ಹೌದಲ್ವಾ? ಹೌದು. ಜೀವನ ತೆಗೆದು ಬಿಟ್ಟಿರ್ತಾರೆ ಐ ಪಿ ಎಸ್ ಆಗಿ ಬರುವಷ್ಟೊತ್ತಿಗೆ ಈಚೆಗೆ ಬಂದಾದ್ಮೇಲೆ ಅವ್ರು ಎಷ್ಟು ಗಟ್ಟಿತನ ಇರ್ತಾರೆ ಅವ್ರು. ಈಗ ನಾವುಗಳಿಲ್ಲ, ಐವೋಗಳಾಗಿರ್ತಕ್ಕಂಥವ್ರು ಇವನ್ನೆಲ್ಲ ನೋಡಿರ್ತೀವಿ, ಪ್ರತಿಯೊಂದು ನೋಡ್ತಾ ಇರ್ತೀವಿ. ಕೆಲವಷ್ಟು ಈ ಥರ ಆಸೆಗಳಿಗೆ ಆಕಾಂಕ್ಷೆಗಳಿಗೆ ಈ ಥರ ಎಲ್ಲ ನಾವೆಲ್ಲ ಕೆಳಗಡೆ ಇದ್ದವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ನಾವೇ ಸೋಲ್ಜರ್ಗಳೇ ಪೂರ್ತಿ ಗನ್ನ ಹಿಂಗೆ ಹಿಡಿದು ವೈರಿ ಹೊಡಿದು ಬಿಟ್ಬಿಟ್ಟು ಹಿಂದಕ್ಕೆ ತಿರುಗಿಸ್ಬಿಟ್ಟು ಡಮಾರ ಅನ್ನಿಸ್ಬಿಟ್ರೆ ಗತಿ, ಹೌದಲ್ವಾ? ಎಷ್ಟು ಜನ ಇರ್ತಾರೆ ಕೆಲಸ ಮಾಡಿದ್ರೆ ಪೊಲೀಸರು, ಪೊಲೀಸರಿಂದ ಹಿಡಿದು ಸಬ್ ಇನ್ಸ್ಪೆಕ್ಟ್ರ್ವರೆಗೆ, ಇನ್ಸ್ಪೆಕ್ಟ್ರ್ವರೆಗೆ ಮ್ಯಾಕ್ಸಿಮಮ್, ಅಲ್ಲಿಂದ ಆಚೆಗೆಲ್ಲ ಸೂಪರ್ವಿಸರಿ, ಬೇರೆ ಎಲ್ಲ ಅವರೆಲ್ಲ ಏನು ಮಾಡ್ತಾ ಇದೆಯಪ್ಪ, ಎಲ್ಲೋದಪ್ಪ, ಏನು ಏನು ಸರಿನಾ ತಪ್ಪ ಅಂತ ನೋಡುವಂಥವ್ರೆ. ಇನ್ನು ಉಳಿದವರೆಲ್ಲ ಯಾರು, 95% ಇವರೇ ಅಲ್ಲ, ಕರೆಕ್ಟ್, ಪೂರ್ತಿ ಕೆಳಗಡೆ ಮಾಡ್ತಕ್ಕಂಥವ್ರು. ಇವ್ರನ್ನ ಸರಿಯಾಗಿ ನಾವು ಮಾನಿಟರ್ ಮಾಡ್ತಕ್ಕಂಥದ್ದು ಮಾಡಬೇಕಲ್ಲ. ಬಟ್ ಯಾರು ಸರಿಯಾಗಿ ಮಾಡ್ತಾವನೆ ಅವನ್ನ ಪ್ರೊಟೆಕ್ಟ್ ಮಾಡೋದು, ಯಾವನು ಸರಿಯಾಗಿ ಮಾಡ್ತಾ ಇಲ್ಲ ಅವನ್ನ ಬಲಿಯಾಗಿ ಆಚೆ ಕಳಿಸೋದು, ಇಲ್ಲ ಅವ್ನು ಕೊಡದೇ ಇರೋದು, ಪೋಸ್ಟಿಂಗೇ ಕೊಡದೆ ಎಲ್ಲ ಕಿತ್ಕೊಂಡು ಬಿಸಾಕ್ಬಿಡೋದು, ಎಲ್ಲ ಒಂದು ಕಡೆಗೆ ಇಟ್ಬಿಡೋದು ಅಂಥದ್ದು ಮಾಡಬೇಕಲ್ಲ. ಕರೆಕ್ಟ್. ಹಂಗೆ ಮಾಡಿದಾಗಲೇ ಇಂಥ ನನ್ನ ಮಕ್ಳು ಕರ್ಕೊಂಡು ಒಳಗೆ ಬಿಟ್ಬಿಡ್ತಾರಲ್ಲ, ಇವ್ರು ಇದಾರಲ್ಲ, ಇವರೇ ಮತ್ತೆ ಇಟ್ಕೊಬತ್ತಾರ ಅವ್ರನ್ನ, ಇವ್ರು ಇನ್ನೆಲ್ಲೋಯ್ತಾರೆ, ಥೂ ಏನು ಮಾಡೋದಲ್ಲ, ಈಗ ನಮ್ಮನ್ನು ತಗೊಬಂದು ಇಲ್ಲಿ ಹಾಕ್ಬಿಟ್ರಲ್ಲ ಅಧಿಕಾರಿಗಳು, ಸುಮ್ಮನೆ ತಂದು ಜೈಲು ಇಲ್ಲ ಎಲ್ಲ ಕೂರಿಸ್ಬಿಟ್ರಲ್ಲ, ಏನು ಮಾಡೋದು ಅಂತೇಳಿ ಇವ್ರ ಹತ್ರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಅಣ್ಣ ಹಿಂಗಿದೆ ನೋಡೋಣ, ಏನೋ ಒಂದಷ್ಟು ಹಾಗೆ ಹೀಗೆ ಏನೋ ಅಲ್ಲೊಂದು ಸೈಟ್ ಗಿಟ್ ಮಾರಿದ್ದೀನಿ, ಏನೋ ಐತೆ ಒಂದು ಮಾಡಿಕೊಡು ಅಂತೇಳಿ ಇವ್ರ ಹತ್ರ ಹೋಗಿ ಮತ್ತೆ ವಾಪಸ್ ಬಂದ್ಬಿಡ್ತಾನೆ. ಅದನ್ನು ತಡಿಬೇಕಲ್ಲ. ಓದೋರ್ನ ಒದ್ದು ಆಚೆ ಕಳಿಸ್ದವ್ರಿಗೆ ಅಷ್ಟೇ ಸ್ಪೀಡಲ್ಲಿ ವಾಪಸ್ ಬಂದು ಕುತ್ಕೊಬಿಟ್ರೆ ಗತಿ ಹೆಂಗೆ? ನಿಜ, ಈಗ ಹಂಗೆ ಆಗುತ್ತೆ. ಬಹಳ ಸ್ಪೀಡು, ಓದೋದ್ಕಿಂತ ಬರೋದು ಬೇಗ ಸ್ಪೀಡ್ ಆಗ್ಬಿಟ್ಟಿದೆ. ಈಗ ನೋಡಿ, ಪಿ ಎಸ್ ಐ ಕೇಸ್ ಅಲ್ಲಿ ಎಲ್ರಿಗೂ ಜಾಮೀನ್ ಸಿಕ್ಕಿದೆ ಸರ್, ಈಗ ಎಕ್ಸೆಪ್ಟ್ ಏನೋ ಒಬ್ರು ಐ ಪಿ ಎಸ್ ಆಫೀಸರ್ ಇದಾರಲ್ಲ ಅವ್ರದ್ದು, ಮತ್ತೆ ಇನ್ನೊಂದಷ್ಟು ಜನ ಬಿಟ್ಟರೆ ಉಳಿದೆಲ್ಲ ಅಂದ್ರೆ ಪೊಲೀಸ್ ಫೋರ್ಸ್ ಬಿಟ್ಟು ಉಳಿದ ಎಲ್ಲ ಆರೋಪಿಗಳಿಗೆಲ್ಲ ಜಾಮೀನ್ ಸಿಕ್ಕಿದೆ, ಬಹಳಷ್ಟು ಜನರಿಗೆ ಜಾಮೀನ್ ಸಿಕ್ಕಿದೆ. ಮತ್ತು ಅವರೆಲ್ಲ ಪಟಾಕಿ ಹಾರಿಸಿ ಅವ್ರನ್ನ ಸ್ವಾಗತ ಕೂಡ ಮಾಡಿದ್ದಾರೆ, ದಿವ್ಯಾ ಹಾಗರ್ಗಿ ಅವ್ರಿಗೆಲ್ಲ ಪಟಾಕಿ ಅವ್ರಿಗೆ ಕಟ್ಟಿ ಒಂದು ಮೇಲ್ಕೊಂಡು ಬಿಡ್ಲಿಲ್ಲ, ಲ್ಯಾಂಪ್ ಕಟ್ಟಿ ಅವಳು ಸೇರಿಸ್ಬಿಟ್ಟು ಅವ್ರಿಗೂ. ಅಂದರೆ ನಮ್ಮ ಮನಸ್ಥಿತಿ ಲೆಕ್ಕ, ನಿಜ ನಿಜ ನಿಜ, ನಮ್ಮ ಮನಸ್ಥಿತಿಗಳು ಎಲ್ಲಿ ತಲುಪಿದ್ದಾವೆ, ನಾವು ಎಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಂಥರ ಇವು ಅನ್ನಿಸ್ತದಲ್ವಾ? ನಿಜ ನಿಜ. ಸರ್, ಒಂದು ಪ್ರಶ್ನೆ ಕೇಳಬೇಕು ಅಂದ್ರೆ, ಈ ರವಿ ಸ್ಯಾಂಟ್ರೋ ರವಿ ಬಗ್ಗೆ ಮಾತು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆ ಸರ್. ನಿಮಗೆ ಇನ್ನೊಂದ್ಸಲ ಚಾನ್ಸ್ ಸಿಕ್ಕರೆ ಸರ್,
ಈಗ ಐ ಪಿ ಎಸ್ಸು ಮತ್ತು ನೀವು ಈಗ ನೀವು ಹೋಗಿರೋಂಥದ್ದು ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಪಿ ಎಸ್ ಆಗಿ ನೀವು ಹೋಗಿದ್ರೆ ನಿಮಗೀಗ ಮುಂದೆ ಇನ್ನೊಂದ್ಸಲ ನಿಮಗೆ ಮತ್ತು ನೀವು ಸಬ್ ಇನ್ಸ್ಪೆಕ್ಟ್ರಾಗಿ ಹೋಗೋಕ್ಕೂ ಅವಕಾಶ ಇದೆ, ನೀವು ಐ ಪಿ ಎಸ್ ಆಗಿ ಹೋಗೋಕ್ಕೆ ಅವಕಾಶ ಇದೆ ಅಂತ ಅಂದ್ಕೊಳ್ಳಿ, ನೀವು ಯಾವುದನ್ನು ಚೂಸ್ ಮಾಡ್ಕೋತೀರ ಸರ್? ನಾನು ದೇವರಾಣೆ ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರಾಗೆ ಹೋಗ್ಬೇಕು ಅನ್ನಿಸ್ತದೆ ಮಾತ್ರ. ಓಕೆ ಓಕೆ ಓಕೆ. ಯಾಕೆಂದರೆ ಅಲ್ಲಿ ಹೋದರೆ 10 ವರ್ಷ ಮಿನಿಮಮ್ ಒಂದು ವರ್ಷ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ಬೋದು, ಆವಾಗ ನಾವೆಲ್ಲ ತಯಾರಿ ಆಗ್ತೀವಿ, ಎಲ್ಲ ಬೇಕು ಬೇಡ ಸಮಾಜದಲ್ಲಿ ಏನು ಸಮಸ್ಯೆ ಇದೆ, ಸಮಾಜಗಳಲ್ಲಿ ಎಂತೆಂಥವೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ಅನ್ನುವಂಥದ್ದು ನಮಗೆಲ್ಲ ಗೊತ್ತಾಗ್ಬಿಡ್ತದೆ. ಮನುಷ್ಯರಿಗೆ ಏನೇನೆಲ್ಲ ಸಮಸ್ಯೆ ಇದ್ದಾವೆ ಅಂತ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗ್ತಕ್ಕಂಥದ್ದು ಪೊಲೀಸ್ ಸ್ಟೇಷನಲ್ಲಿ, ಎಲ್ಲ ಸಮಸ್ಯೆಗಳಿಗೂ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಬೇಕು ಬೇಡೋದಕ್ಕೆ ಆಗದೇ ಇರೋದಕ್ಕೂ ಬರ್ತಾರೆ ಪೊಲೀಸ್ ಸ್ಟೇಷನ್ಗಳಿಗೆ. ಅವು ನಮ್ಗೆ ಬರಲ್ಲ ಅಂದ್ರೂ ಅವ್ರು ಬಂದು ಹೇಳ್ತಾರೆ, ಕೇಳಿಸ್ಕೋಬೇಕು. ಅದಾದಮೇಲೆ ತನಿಖಾಧಿಕಾರಿ, ಆ ಸಬ್ ಇನ್ಸ್ಪೆಕ್ಟರ್ ತನಿಖಾಧಿಕಾರಿ, ಇನ್ಸ್ಪೆಕ್ಟರ್ ಆದಮೇಲೆ ಸ್ಟೇಷನ್ಗಳು ಸಿಗ್ತವೆ. ಸ್ಟೇಷನ್ಗಳಿಗೆ ಒಂಥರ ಭಾಳ ಚಿಕ್ಕ ವ್ಯಾಪ್ತಿ ಇರ್ಬೋದು ಅದು, ಬಟ್ ನಿಮ್ಮ ಒಳ್ಳೆ ಮಜಲುಗಳು ಸಿಗ್ತವೆ ಒಳ್ಳೆ ಕೇಸ್ ಮಾಡೋದಕ್ಕೆ. ಅಂದರೆ ನಮ್ಮ ಸಿ ಆರ್ ಪಿ ಸಿ ಐ ಪಿ ಸಿ ನಿಮ್ಮ ಪೊಲೀಸ್ ಸ್ಟೇಷನ್ ಮಾತ್ರ ಮಾಡ್ಕೊಂಡು ಕೂತ್ಕಪ್ಪ ಅಂತ ಬರೆದಿಲ್ಲ. ನೀ ಜಮ್ಮು ಕಾಶ್ಮೀರದ್ದು ಮಾಡ್ಬೋದು, ಮರ್ಡರ್ ಕೇಸ್ ಇಡಿಬೇಡ ಅಂತ ಯಾರು ಯಾರು ಹೇಳುವುದಿಲ್ಲ. ಕನ್ಯಾಕುಮಾರಿ ಒಳಗಡೆ ಮರ್ಡರ್ ಆಗೋದ್ರಿಂದ ನಾನು ಇಲ್ಲಿ ಕೂತ್ಕೊಂಡು ಮಾಡಬೇಡ ಅಂತ ಯಾರು ಹೇಳಲ್ರು. ವಿ ಕ್ಯಾನ್ ಡೂ ಇಟ್, ಕಾನೂನಿನಲ್ಲಿ ಮಾಡ್ಬೋದು, ಎಲ್ಲದಕ್ಕೂ ಅವಕಾಶ ಇದೆ. ಬಟ್ ಎಷ್ಟು ಬೇಕಾದರೂ ಕೆಲಸ ಮಾಡ್ಬೋದು. ಬಟ್ ಫಸ್ಟ್ ಇಲ್ಲಿ ಹೋದ ತಕ್ಷಣ ಫಸ್ಟು ಒಂದು ಈಗ ಭಾಳಷ್ಟು ಬ್ರೇಕ್ಗಳಿದೆ ಸರ್. ನಾವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ, ಅಂದರೆ ಗೌರ್ಮೆಂಟ್ ಆಫೀಸ್ಗೆ ಹೋದರೆ, ಸರ್ವರ್ ಡೌನಿಂದ ಹಿಡ್ಕೊಂಡು ಸಾಹೇಬ್ರಿಲ್ಲಿಂದ ಹಿಡ್ಕೊಂಡು ಸುಮಾರು ನೆಪಗಳು ಅವರು ಇರ್ತವೆ. ಅದ್ರಲ್ಲಿ ಒಂದು ದೊಡ್ಡ ನೆಪ ಅಂದರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ. ಹೌದು, ಇದು ಜನರಿಗೆ ಗೊತ್ತಿಲ್ಲ ಸರ್. ಇದು ಫಸ್ಟು ಇದು ನಮ್ಮ ವ್ಯಾಪ್ತಿಗೆ ಬರಲ್ರಿ, ಅಲ್ಲಿ ಹೋಗ್ಬಿಡಿ ಅಂತ ಫಸ್ಟ್ ಅದನ್ನೇ ಹೇಳ್ತಾರೆ. ಸೊ ನೀವು ಯಾರು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು ಅಂತ ಇದ್ದೀರಾ, ಬಟ್ ಅವ್ರ ವ್ಯಾಪ್ತಿನಲ್ಲಿ ಬರೋದನ್ನೇ ಅವ್ರು ತಗೊಳ್ಳಲ್ಲ. ಮುಂದೇನಾಗುತ್ತೆ ಸರ್, ಯಾಕೆ ಪೊಲೀಸ್ ಠಾಣೆಗಳಲ್ಲಿ ಈ ಥರ ಆಗ್ತದೆ, ಯಾಕೆ ತಗೊಳ್ಳಲ್ಲ ಕೇಸ್ಗಳನ್ನ ಅಂತ ಅನ್ನುವಂಥದ್ದಾದಾಗ ಯಾಕೆ ಮಾಡ್ತಾರೆ ಪೊಲೀಸ್ ಆಫೀಸರ್ಗಳು ಅಂತ ಅಂದರೆ, ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಒಂದು ರಾಬರಿ ಆಗಿದೆ, ನಾನು ಹೊಡೆದ್ಬಿಟ್ಟು ನನ್ನ ಚೈನು ಇದೆಲ್ಲ ಕಿತ್ಕೊಂಡು ಹೊರಟೋಗ್ಬಿಟ್ರು ಅಂತ ಹೋದ ತಕ್ಷಣನೇ ಕೇಸ್ನ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಒಂದು ಎಫ್ ಐ ಆರ್ನ ಎಫ್ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ಹೇಳಬೇಕಲ್ಲ ಅಧಿಕಾರಿಗಳಿಗೆ. ಅವರು ಅಧಿಕಾರಿಗಳು ಹೇಳುವಂಥದ್ದಕ್ಕೆ ಆ ಕಡೆಯಿಂದ ಅವರು ಅಂದರೆ ಎಲ್ಲ ಅಧಿಕಾರಿಗಳಂತಲ್ಲ, ಕೆಲವಷ್ಟು ತಲೆಕಟ್ಟೆ ಅಧಿಕಾರಿಗಳಿರ್ತಾರೆ, ಬಾಯಿ ಬಂದಂಗೆ ಬೈದು ಬಿಡ್ತಾರೆ. ಎದಕ್ಕೆ ಸರ್ ಹೇಳಿದರೆ ಏನು ಯಾಕಾಯಿತು, ಇವನೇ ಮಾಡ್ದಂಗೆ ಮಾಡಿಬಿಡ್ತಾರೆ. ಓಹೋ, ನೀನೇ ಮಾಡಿರೋದು, ನೀನು ಯಾರನ್ನೋ ಕಳಿಸಿದ್ಯಾ ಮಾಡಿಸೋದಕ್ಕೆ ಅಂತ ಹೇಳ್ಬಿಡ್ತಾರೆ ಕೆಲವಷ್ಟು ಜನ. ಇಲ್ಲೇ ಪ್ರಾಬ್ಲಮ್ ಇರೋದು, ಅದನ್ನು ಅವಾಯ್ಡ್ ಮಾಡ್ಕೋಬೇಕಲ್ಲ, ಅದಕ್ಕೆ ಗ್ರಾವಿಟಿ ಕಮ್ಮಿ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡಿಬಿಡ್ತಾರೆ, ಥೂ ಇನ್ನೇನಪ್ಪ ಮೊನ್ನೆ ಒಂದಾಗಿದೆ ಇವತ್ತೊಂದು ಹೇಳಿದ್ರು ಮತ್ತೆ ಇನ್ನೇನು ಬೈತಾರೋ, ಮೆತ್ಕೋತಾಕ್ಬಿಡೋಣ ಆ ಕಡೆ ಸೈಡ್ಗೆ, ಇಲ್ಲ ನಾಳೆ ಬಾ ಅಂದ್ಬಿಡೋಣ. ದೀಸ್ ಆರ್ ಆಲ್ ದ ರಿಯಲ್ ಪ್ರೆಷರ್ಸ್ ಅವು. ಅದಕ್ಕೆ ಥೂ ಏನಪ್ಪ, ಏಯ್ ನೀನು ಏನೇ ಎಲ್ಲ ಬರೀ ಮಾಡೋದೇ ಮಾಡ್ತಾ ಇದೆಯಾ, ಒಂದೂ ಪತ್ತೆನೆ ಮಾಡಲ್ಲ ನೀನು. ಹಾಂ, ನಾನು ಕಾಲದಲ್ಲಿ ಇದ್ರಾಗ್ಲೂ ಅಧಿಕಾರಿಗೆ ನಾನು ಹಿಂದೆ ತಿರುವು ಹಾಕೊಂಡು ಮಾತಾಡಿದ್ದೆ ನಾನು. ಓಕೆ, ಹಾಂ ಮಾಡಿ, ನಾನು ತಡ್ಕೊಳೋಕೆ ಆಗ್ತಿಲ್ಲ, ಯಾಕೆ ನಾವೆಲ್ಲ ಕೆಲಸ ಮಾಡ್ತಿದ್ವಿ, ಮಾಡ್ತಾ ಇದ್ದಾಗ ಒಂದು ಲೆವೆಲ್ವರೆಗೂ ತೊಡ್ಕೋಬೋದು. ಒಂದು ಸಿಸ್ಟಮ್ಗೆ ನಮ್ಗೆ ಅದು ತಡ್ಕೊಳೋಕೆ ಆಗಲ್ಲ ಅಂತ ಪರಿಸ್ಥಿತಿ ಬಂದಾಗ ನಾವು ಹೋಗಿ ನಾನು ನೇರವಾಗಿ ಕೇಳಿದ್ದಂಥದ್ದು ಇದೆ, ನಾನು ಸರಿಯಾಗಿ ಪಾಠ ಕಲಿಸಿದ್ದು ಇದೆ ಅಧಿಕಾರಿಗೆ, ಭಾಳ ಹಿರಿಯ ಅಧಿಕಾರಿ. ಆಮೇಲೆ ನನ್ನ ಬೇಕಾಗಂಥ ಅಧಿಕಾರಿಗಳಿಗೆಲ್ಲ ಹೋಗಿ ಹೇಳಿದೆ, ನೋಡಿ ಸರ್ ಇಂಥ ಕೆಟ್ಟ ಮನಸ್ಥಿತಿ ಇದ್ದರೆ ಪೊಲೀಸ್ ಕೆಲಸ ಮಾಡೋಕೆ ಆಗೋದಿಲ್ಲ ಸರ್, ಕೇಳಿ ಕೆಲಸ ಹೆಂಗಾಗಬೇಕು, ಕೆಲಸ ಹೆಂಗೆ ಮಾಡಬೇಕು, ಯಾವ ಥರ ಹೇಳಬೇಕು ಅಂದ್ಬಿಟ್ಟು ಅಂತ. ಬಟ್ ಎಲ್ಲ ಅಧಿಕಾರಿಗಳಿಗೂ ಅದೇ ಥರ ಮಾಡ್ತಾ ಇದ್ದು ಮನುಷ್ಯ. ಎಲ್ಲ ಅಧಿಕಾರಿಗಳು ಸೇರಿಕೊಂಡ್ರು ನಮ್ಗೆ ಹಿಂಗೆ ಬೈದ, ನಮ್ಗೆ ಹಂಗೆ ಬೈದರು, ನಮ್ಗೆ ಹಿಂಗೆ ಅಂದರು, ನಮ್ಗೆ ಹಿಂಗೆ ಅಂದ್ ಬರ್ ಎಲ್ಲ ಜನ ಸೇರಿಕೊಂಡ್ರು ಬರೀ ಇದೇ ಡಿಸ್ಕಸ್ ಮಾಡೋರು. ಕೊನೆಗೆ ನನಗೂ ಒಂದು ದಿವಸ ಸತ್ತಿಗೆ ಬಂತು, ಆಮೇಲೆ ಸರಿ ಅಂತ ಅಂದ್ಬಿಟ್ಟು, ಹೌದಾ ಸರಿ, ಇದು ದಿಸ್ ಇಸ್ ದ ರೈಟ್ ಟೈಮ್ ಅಂತೇಳಿ ಐ ನೋ ಔ ಟು ಟ್ಯಾಕಲ್. ಆಮೇಲೆ ಕೊನೆಗೆ ಬಿಟ್ಟು ಗೊತ್ತಾಯಿತು, ಓಹೋ ಈ ಥರ ಆಗಬಾರ್ದು, ಸರಿ ಇಲ್ಲ ಅಂತ ಬದಲಾವಣೆ, ಆವಾಗಿಂದಾದರೂ ಬದಲಾವಣೆ ಮಾಡಿಕೊಂಡ್ರೆ ಸಾಕು. ನಮ್ಗೆ ಹೇಳಿ ಹೇಳೋದಕ್ಕೆ ಇರೋದು, ಕೇಳಿ ಕೇಳೋದಕ್ಕೆ ಇರೋದು, ಮಾಡಲಿಲ್ಲ ನೀವು ಮಾಡೋಕೆ ಬರಲ್ಲ, ಅಯೋಗ್ಯ ನೀವು ತಗೋ, ನಿಮಗೆ ಇದನ್ನು ಪತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಇರೋದು. ಆಮೇಲೆ ಪೊಲೀಸಲ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಪೊಲೀಸಲ್ಲಿ ಪ್ರತಿ ದಿವಸ ಸಸ್ಪೆಂಡ್ ಮಾಡ್ಬೋದು ಒಬ್ಬ ಪೊಲೀಸ್ನ, ಪ್ರತಿ ದಿವಸ ಸಸ್ಪೆಂಡ್ ಮಾಡ್ಬೋದು ಇನ್ಸ್ಪೆಕ್ಟರ್ನ. ಅಷ್ಟು ಕೆಲಸಗಳಿರ್ತವೆ ಪೊಲೀಸ್ ಸ್ಟೇಷನ್ಗಳಲ್ಲಿ, ಅಷ್ಟು ನ್ಯೂನತೆ ಕಂಡುಹಿಡಿಬೋದು ಬಂದರೆ ಒಬ್ಬ ಹಿರಿಯ ಅಧಿಕಾರಿ. ಗೊತ್ತಾಯ್ತು, ನೀವೇನೇ ಮಾಡಿ ನಾನು ಎಲ್ಲ ಸರಿ ಇಟ್ಬಿಟ್ಟಿದ್ದೀನಿ 100ಕ್ಕೆ 100ರಷ್ಟು ಅಂತಂದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡೇ ಹೋಗ್ಬೋದು ಅಂತ ಏನೋ ಒಂದು ಕಾರಣ ಸಿಕ್ಕೇ ಸಿಗುತ್ತೆ, 100ಕ್ಕೆ 100ರಷ್ಟು ಸಿಗುತ್ತೆ. ಕರೆಕ್ಟ್, ತುಂಬಾ ಹೊತ್ತು ಕೂತ್ಕೋಬೇಕಾಗಿಲ್ಲ, 5 ನಿಮಿಷ ಸಿಕ್ಬಿಡುತ್ತೆ. ಓಕೆ, ಬಟ್ ಏನು ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸ ನೋಡ್ತೀರಾ ಅಥವಾ ಅವ್ರು ಮಾಡದೇ ಇರೋದು ಒಂದು ಯಾವುದೋ ನ್ಯೂನತೆ ಹುಡುಕ್ತೀರಾ? ಹಂಗೇನಾರ ಮಾಡ್ಬಿಡ್ತಾರೆ ನಮ್ಮ ಅನ್ನೋ ಭಯನೂ ಇರ್ತದೆ. ಕರೆಕ್ಟ್, ಆ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ನಮ್ಮ ಸ್ಟೇಷನ್ಗೆ ಬರಲ್ಲ ಅಲ್ಲಿಗೆ ಹೋಗಿ, ಇಲ್ಲ ನಾಳೆ ಬನ್ನಿ ಆಫೀಸರ್ ಇಲ್ಲ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಕೊಟ್ಬಿಟ್ಟು ಹೋಗಿ ನಾವು ನೋಡ್ತೀವಿ, ನಾವು ಪತ್ತೆ ಮಾಡಿಕೊಡ್ತೀವಿ, ನಾವು ಪತ್ತೆ ಮಾಡಿಬಿಡ್ತೀವಿ, ಪತ್ತೆ ಮಾಡಿ ಹಂಗಂಗೆ ಕೊಟ್ಬಿಟ್ಟಿದ್ದೀವಿ ನಾವು.
ನಮ್ಗೆ ಎಫ್ ಆರ್ ಹಾಕ್ಲೇ ಇಲ್ಲ, ನೀವೆಲ್ಲ ಕೋರ್ಟು ಕಚೇರಿ ರಾಮಾಯಣ ಅಲ್ಲಿ ಹೋಗಿ ಲಾಯರು ಗಿಯರು ಅಲ್ಲಿ ಹೋಗಿ ಊಟನೂ ಇರೋಲ್ಲ ನೀವು, ಮತ್ತೆ ನೀವೆಲ್ಲ ಶೂರಿಟಿ ಎಲ್ಲ ತಗೋಗೋಗಿ ಬಿಡಿಸ್ಕೊಂಡ್ರೆ ನಾವು ಹಂಗೆ ಹಂಗೆ ಹಿಡಿದು ಹಂಗೆ ಕೊಟ್ಬಿಡ್ತೀವಿ, ನೀವೇನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಪಾಪ ಜನ ಕೇಳ್ಕೊಂಡು ಹೊಟ್ಟೋಯ್ತಾರೆ. ನಿಜ ನಿಜ ಯಾವುದೇನೋ ಕರೆಕ್ಟ್ ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ ಹಿಂಗೆ ಹಿಡಿದ್ರೆ ಹಂಗೆ ಕೊಟ್ಬಿಡ್ತಾರೆ, ಏನಿಲ್ಲ ಅಂದ್ರೆ ಕೋರ್ಟು ಕಚೇರಿ ಯಾವನ ಕೈಲಿ ಆಗ್ತದೆ ಅಂದ್ಬಿಟ್ಟು ಪಾಪ ಹೊಟ್ಟೋಗ್ಬಿಡ್ತಾರೆ. ಇಂಥವೆಲ್ಲ ಪೊಲೀಸ್ ಠಾಣೆಗಳಲ್ಲಿ ಆಗ್ತವೆ, ಆಗೋದಿಲ್ಲ ಅನ್ನೋ ಕಾರಣ ಯಾಕಾಗ್ತವೆ ಅಂದರೆ ನಿಮ್ಮಲ್ಲಿ ಯಾರು ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ ಅಧಿಕಾರಿಗಳು, ನಾವು ಯಾರು ಅವ್ರು ವೇಸ್ಟ್ ಮಾಡಿ ಅವ್ರಿಗೇನು ಗೊತ್ತಿರೋದಿಲ್ವಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ ಒಂದು ಅಂದರೆ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ನನ್ನ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಕಂಟ್ರೋಲ್ ಆಗ್ಬಿಟ್ರೆ ಆಗಲ್ಲ, ಅದು ಬೇರೆಯವ್ರು ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರಲ್ಲ. ಕರೆಕ್ಟ್, ಇದು ಬೆಂಗಳೂರು ಇಡೀ ಒಂದು ಊರಿದು. ಕರೆಕ್ಟ್, ಇಡೀ ಊರಲ್ಲೇ ಸರಿಯಾಗಿ ಆಗ್ಬೇಕಲ್ಲ ಕೆಲಸ, ಎಲ್ಲಾನು ಬಲಿ ಹಾಕ್ಬೇಕಲ್ಲ ಪೂರ್ತಿ. ನನ್ನ ಏರಿಯಾದಲ್ಲಿ ನಾನು ಬಲಿ ನತ್ತಿಂಗ್ ಹಂಗೆ ಆಗಲ್ಲ, ಅದು ಎಲ್ಲೋ ಇರ್ತಾನೆ ಅವ್ನು ಜ್ಞಾನ ಪಾರ್ತಿಲಿ ಇರ್ತಾನೆ, ಇಲ್ಲಿ ಬಂದ್ಬಿಟ್ಟು ಪಟ್ಟಣದ ಮಡವಾಳೆ ಮಡ್ಕೊಂಡು ಹೊಟ್ಟೋಗ್ಬಿಡ್ತಾನೆ, ಅವನು ಅಲ್ಲಿ ಮಾಡಲ್ಲ, ಅವನು ಅಲ್ಲೋಗಿ ಸೇರ್ಕೊಳ್ತಾನೆ ಅವನು. ಹಂಗೆ ದೊಡ್ಡ ಸಿಟಿಗಳಲ್ಲಿ ಎಲ್ಲ ಒಂದು ಮಿನಿಮಮ್ 140 ಜನ ಇದ್ರೆ ಒಂದು 40 ಜನ ಆದರೂ ಮಾಡ್ಬೇಕಲ್ಲ ಬ್ಯಾಟಿಂಗ್ ಕೆಲಸನ. ಕರೆಕ್ಟ್, ಅವಾಗ ಕಮ್ಮಿ ಆಗ್ತದೆ. ಆ 40 ಜನ ಗುಂಪು ಕಟ್ಕೊಂಡು ಭಾಳ ಸಂಘಟಿತವಾಗಿ ಮಾಡಬೇಕಲ್ಲ, ನನ್ನ ಅಂದೇ ವ್ಯಾಪಾರ, ನನ್ನ ಅಂದೇ ಇದು, ಯಾವ ಕೇಸ್ ಬೇಕು ಅವತ್ತು ಇಟ್ಕೊಳ್ಳೋದು, ಯಾವ ಸೈಟಿನ ಗಲಾಟೆ, ಯಾವ ಜಮೀನಿನ ಗಲಾಟೆ, ಯಾವ ಇದ್ರದ್ದು, ಬರೀ ಅಂಥವೇ ಇರ್ತಾವೆ ಟೇಬಲ್ ಮೇಲೆ. ಇನ್ನೇನು ಇನ್ನೇನು ಕಳ್ಳತನಗಳೇ ಆಗಲಿ, ಹೆಣ್ಣು ಮಕ್ಕಳುಗಳು ಮಿಸ್ಸಿಂಗ್ ಆಗೋಗ್ಬಿಟ್ಟಿರೋರಾಗಲಿ, ಮ್ಯಾನ್ ಮಿಸ್ಸಿಂಗ್ ಆಗಿರೋ ಪೇಪರ್ ಫೈಲ್ಗಳು ಕೆಲವು ಟೇಬಲ್ ಮೇಲೆ ಬರುವುದೂ ಇಲ್ಲ, ಅವೆಲ್ಲ ಎಸ್ ಐ ಟೇಬಲ್ ಮೇಲೆ ಇರ್ತವೆ, ಹೆಡ್ ಕಾನ್ಸ್ಟೇಬಲ್ ಇಟ್ಕೊಬಿಡ್ತಾರೆ. ಓಕೆ ಓಕೆ, ಇಲ್ಲಿ ಲಾಭ ಯಾವುದಾಗುತ್ತೋ ಅದನ್ನ. ಹಾಂ, ಇದು ಲಾಭ ಆಗಲ್ವಲ್ಲ, ಲಾಭ ಆದವೆ ಮಾತ್ರನೇ ಫೈಲ್ ತಗೋಬರ ಅಂತ ಹೇಳ್ತಾರೆ. ಯಾಕೆ ಇದೆಲ್ಲ ಮಾಡ್ತಾರೆ ಅಂದರೆ ಇಂಥ ಇರ್ತಾರಲ್ಲ ಆಟೋದವರು, ಸ್ಯಾಂಟ್ರೋ ಅವರು, ಮಾರುತಿಯವರು, ಬೆಂಜ್ ಕಾರ್ನವರು ಇರ್ತಾರಲ್ಲ, ಇವ್ರಿಗೆಲ್ಲ ಮತ್ತೆ ಅವ್ರಿಗೆಲ್ಲ ತುಂಬಬೇಕಲ್ಲ, ಮತ್ತೆ 6 ತಿಂಗಳು ಕಲಿತ ತಕ್ಷಣವೇ ಅವ್ರ ಹೊಟ್ಟೆ ತುಂಬಿಸ್ಬೇಕಲ್ಲ, ರೆಡಿ ಮಾಡಬೇಕಲ್ಲ, ಟ್ರಾನ್ಸ್ಫರ್ಗೆ ಇಟ್ಕೋಬೇಕಲ್ಲ, ಹಿಂಗೆ ನಡ್ಕೊಂಡು ಬರ್ತಾನೆ ಇದ್ದಾವೆ ಸರ್. ಇವರೆಲ್ಲ ಭಾಳ ಎಕ್ಕಷ್ಟಿತ್ತು, ಭಾಳ ಸಣ್ಣ ಇವ್ರು ಇವರು, ನಾವು ಇವ್ರ ಬಗ್ಗೆ ಮಾತಾಡಿದ್ರು ನಮ್ಮ ಲೆಕ್ಕದಲ್ಲಿ ಟೈಮ್ ವೇಸ್ಟು. ಆಮೇಲೆ ಇವ್ರನ್ನ ಹೆಂಗೆ ಹೆಂಗೆ ಬಲಿ ಹಾಕ್ಬೇಕು ಹಂಗೆ ಬಲಿ ಹಾಕ್ಬಿಡ್ಬೇಕು. ಮತ್ತು ಇದನ್ನೆಲ್ಲನೂ ಸರ್ಕಾರಗಳು ಮಾತಾಡೋದು ಇವನ ಬಗ್ಗೆ ಅಲ್ಲ, ಇವನಿಗೆಲ್ಲ ಮಾತಾಡಿದ್ದೇನೆ ಇದೆಲ್ಲ ನನ್ನ ಲೆಕ್ಕದಲ್ಲಿ ಇವೆಲ್ಲ ಭಾಳ ನಗಣ್ಯ. ಅಂದರೆ ನಮ್ಮ ಫೇಲ್ಯೂರ್ ಇದು ಪೊಲೀಸವ್ರ, ಇಂಥವ್ರೆಲ್ಲ ಬಂದು ಪ್ರಚಲಿತಕ್ಕೆ ಬಂದು ಸರ್ಕಾರಗಳನ್ನ, ಯಾವುದೇ ಸರ್ಕಾರ ಆಗಲಿ, ಇವತ್ತು JD ನಾಳೆ ಇವತ್ತು BJP ಇದೆ, ನಾಳೆ JDS ಬರ್ತದೆ, ನಾಳೆ ಕಾಂಗ್ರೆಸ್ ಬರ್ತದೆ, ಸರ್ಕಾರಗಳು ಬರ್ತಾನೆ ಇರ್ತವೆ. ಡೆಮೊಕ್ರೆಟಿಕಲ್ ಸೆಟಪಲ್ಲಿ ನಾವು ಸರ್ವೆಂಟ್ಸ್ಗಳು ನಾವು ಕೆಲಸ ಮಾಡಲೇಬೇಕು, ಸರ್ಕಾರದ ಕೆಳಗಡೆ ನೇರವಾಗಿ ಕೆಲಸ ಮಾಡೋರು ನಾವು, ಹೋಮ್ ಮಿನಿಸ್ಟರ್ ಕೆಳಗಡೆ ಮಾಡ್ತೀವಿ, ಸರ್ಕಾರನೇ ನಾವು, ಸರ್ಕಾರ ಇದನ್ನು ಕೇಳಬೇಕಲ್ಲ. ಎಲ್ಲ ಬಿಟ್ಬಿಟ್ಟು ಹೆಂಗೆ ಮಾಡೋಕ್ಕಾಗ್ಬಿಡ್ತದೆ, ಮಾಡೋಕ್ಕಾಗೋದೇ ಇಲ್ವಲ್ಲ, ಏನು ಅಟಾನಮಸ್ ಮಾಡಿ ಅಲ್ವಲ್ಲ ನಾವು, ನಮ್ಮದೇ ಆದಂಥ ಒಂದು ಒಳಗೆ ವ್ಯಾಪ್ತಿನಲ್ಲಿ ಮಾಡೋಕ್ಕೆ ಮಾಡ್ತೀವಪ್ಪ, ಮಾಡೋಕ್ಕಾಗೋದೇ ನಾವು, ಇನ್ಫೋಸಿಸ್ ಆ ವಿಪ್ರೋನಾ ನಾವು ಮಾಡ್ಬಿಡೋದಕ್ಕೆ. ಅದೇ ಸರ್ಕಾರ ಕೆಳಗಡೆ ನಾವೆಲ್ಲ ಸಂಬಳ ತಗೊಂಡು ಹೋಮ್ ಮಿನಿಸ್ಟರ್ ಆದೇಶಗಳಿರ್ತವೆ, ಕಾಲಕಾಲಕ್ಕೆ ಸರ್ಕಾರ ಏನು ಕೇಳ್ತದೋ ಅದ್ರ ಪ್ರಕಾರ DGಗಳು ಮತ್ತು ಮೇಲ್ಗಡೆಯಿಂದ ಏನು ಆದೇಶ ಬರ್ತೋ ಅದನ್ನ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ನಾವು. ಅದ್ರ ಮಧ್ಯೆ ಇಂಥವ್ರು ಬಂದಾಗ ನಾವು ಬಲಿಯಾಗ್ತಕ್ಕಂಥ ಕೆಲಸನ ಎಲ್ಲ ಸರ್ಕಾರಗಳ ಮಧ್ಯೆ ಮಾಡಬೇಕು. ಸರಿ, ಹೋಮ್ ಮಿನಿಸ್ಟರ್ಗಳೇ ಅಂದರೆ ಹೋಮ್ ಮಿನಿಸ್ಟರ್ಗಳಂದ್ರೆ ಇವತ್ತಿನ ಹೋಮ್ ಮಿನಿಸ್ಟರ್ ಅಲ್ಲ, ಹೋಮ್ ಮಿನಿಸ್ಟರ್ಗಳು ಇನ್ವಾಲ್ವ್ ಆದಾಗ, ಎಜುಕೇಷನ್ ಮಿನಿಸ್ಟರ್ಗಳು ಇನ್ವಾಲ್ವ್ ಆದಾಗ, ಅಥವಾ ಯಾವುದೋ ಮಿನಿಸ್ಟರ್ ಇನ್ವಾಲ್ವ್ ಆದಾಗ, ನೀವು ಹೆಂಗೆ ಸರ್ ಬಲಿಯಾಕಾಗತ್ತೆ ನೀವು ಅವ್ರ ಎದುರುಗಡೆ? ಅಂದರೆ ಈಗ ನೀವು ನಿಮ್ಮ ಯಜಮಾನರ ವಿರುದ್ಧ ಕೇಸ್ ಮಾಡಬೇಕಲ್ಲ ಸರ್ ನೀವು. ಏನಾಗ್ತದೆ, ನೀವು ಸರಿಯಾದ ಪ್ರಶ್ನೆನೇ ಇದು, ಒಳ್ಳೆಯ ಪ್ರಶ್ನೆನೇ ಇದು, ಬೇಲಿಯದ ಒಲಾಮೇದಂಗೆ. ಸಾಮಾನ್ಯವಾಗಿ ಸರ್, ಈ ಟ್ರಾನ್ಸ್ಫರ್ಗಳು ಮತ್ತು ಬೇರೆ ಬೇರೆ ಬೇರೆದ್ರಲ್ಲಿ ಅವ್ರುಗಳು ಏನಾದರೂ ಗೊತ್ತಿಲ್ಲದೆ ಇರೋರು, ಆ ಕೆಳಗಡೆ ಇರತಕ್ಕಂಥ ಲೋಫರ್ಗಳು, ಅವರು ಇವರು ಮಾಡಿಬಿಟ್ಟು ಏನೇನೋ ಮಾಡ್ಕೊಳ್ತಾರೆ. ಆಮೇಲೆ ಇದೊಂದೇ ಇಲಾಖೆ ನಮ್ಮದೆಲ್ಲ, ಬೇರೆ ಬೇರೆ ಇಲಾಖೆನೇ ನೀವು ನೋಡಿದ್ರಿ, ಕಮರ್ಷಿಯಲ್ ಟ್ಯಾಕ್ಸ್ ನೀವು ನೋಡಿದ್ರಿ, ಮೊನ್ನೆ ಎಂಥ ಕೇಸ್ ಮಾಡಿದ್ರು ಅವ್ರು ಸುವರ್ಣದವ್ರು ಮಾಡಿ. ನನ್ನ ಸರ್ವಿಸಲ್ಲಿ ನನ್ನ ಲೆಕ್ಕದಲ್ಲಿ ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಒಂದೇ ಸಾರಿ ಅದೊಂದೇ ಮಾಡೋಕ್ಕಾಗೋದು, ಅದೊಂದು ಕೆಲಸ ಮಾಡಿದಾರಲ್ಲ ಬೇಕಾದಷ್ಟು ಆಗ್ಬಿಡ್ತದೆ ನನ್ನ ಲೆಕ್ಕದಲ್ಲಿ. ಅಂಥ ಅದ್ಭುತವಾದಂಥ ಕೆಲಸ ಮಾಡಿದ್ರು, ಸ್ಟಿಂಗ್ ಆಪರೇಷನ್ಗಳೆಲ್ಲ ಮಾಡಿ, ಅವೆಲ್ಲ ಭಾಳ ಅದ್ಭುತವಾದಂಥ ಕೆಲಸಗಳವೆಲ್ಲ ಮಾಡಿದ್ದು. ಇದರಲ್ಲಿ ಏನಾಗ್ತದೆ ಅಂತಂದರೆ, ನಾವು ಹೆಂಗೆ ಅವ್ರನ್ನ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಅಂದ್ಬಿಟ್ಟು ಹೆಂಗೆ ನೀವು ನಿಲ್ಲಿಸ್ತೀರಿ ಅಂತ ಅನ್ನುವಂಥದ್ದು ಸರ್, ಸರ್ಕಾರಗಳ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆಗ್ತದೆ. ಯಾರೇ ಆಗ್ಲೂ ಆಯ್ತಪ್ಪ, ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ, ಟ್ರಾನ್ಸ್ಫರ್ಗಳು ನಡೀತಾ ಇದ್ದಾವೆ, ಆಯಿತು, DG ಅವರಿದ್ದಾರೆ, ADG ಗಳಿದ್ದಾರೆ, ಅವ್ರು ಮಾಡ್ಕೊಳ್ತಾರೆ. ಯಾವುದೇ ಥರವಾದಂಥ ಮಿನಿಟ್ಗಳು ಇನ್ನು ಮುಂದೆ ಕೊಡೋಕೆ ಹೋಗ್ಬೇಡ್ರಿ ಪೊಲೀಸವ್ರಿಗೆ, ಭಾಳ ಅವಮಾನ ಆಗ್ಬಿಟ್ಟಿದೆ, ಇದೇನ್ರಿ ಇದು, ನಾವೇ ಇದಕ್ಕೆಲ್ಲ ಕಾರಣರಾಗ್ಬಿಡ್ತಾ ಇದ್ದೀವಿ, ಇಂಥವರೆಲ್ಲ ಹೆಂಗೆ ಹುಡ್ಕೋತಾರೆ? ಎಕ್ಸಾಕ್ಟ್ಲಿ, ಇವರೆಲ್ಲ ಹುಡುಕ ಕಾರಣ, ಇವರೆಲ್ಲ ಹುಡ್ಬೇಕಾದಾಗ ಈ ಟ್ರಾನ್ಸ್ಫರ್ಗಳು ಮಾಡಿಸ್ಕೊಡ್ತೀವಿ ಅಂತ ಹುಡುಕ ಕಾರಣ, ನಮ್ಮ ಕೈಯಿಂದ ಅವ್ರಿಗೆ ಹೋಗಿದೆ ಅಂತ ಅಲ್ವಾ ಅರ್ಥ? ಅವ್ನ ಕಡೆಗೆ ಹೋಗ್ಬಿಟ್ಟಾದ ತಕ್ಷಣವೇ ನಮ್ಗೆ ತಾನೇ ಅವಮಾನ. ಈಗ ನನ್ನ ಲೆಕ್ಕದಲ್ಲಿ ಇಸ್ ದ ರೈಟ್ ಟೈಮ್, ಯಾವುದೇ ಸರ್ಕಾರಗಳಿಗೆ ಆಗಲಿ ಇಂಥವ್ರನ್ನೆಲ್ಲ ಬಲಿ ಹಾಕೋಕ್ಕೆ, ಒಂದು ಏನು ನಮ್ಮದು ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಇದೆಯಲ್ಲ, ಅದು ಕರಾರು ಹೋಗಕ್ಕೆ 100 ವರ್ಷ ಕೆಲಸ ಮಾಡಬೇಕು.
ಎಲ್ಲರನ್ನು ತರಿಸ್ಕೊಂಡು ಯಾರಿಗೂ ಅಯೋಗ್ಯರಿದ್ದಾರೆ, ಯಾರನ್ನ ಸಿಟಿಗೆ ಹಾಕಬೇಕು, ಯಾರನ್ನ ಸಿಟಿಯಿಂದ ಆಚೆ ಹಾಕಬೇಕು, ಡಿಸ್ಕಸ್ ಆಗಬೇಕಲ್ಲ. ಒಂದು 3 ದಿವಸ ಆಗಲಿ ಬಿಡಿ ಸರ್, ಅವ್ರು ಕೂತ್ಕೊಂಡು ಡಿ ಜಿ ಆಫೀಸಲ್ಲಿ ಏನು ತೊಂದರೆ ಏನಿಲ್ವಲ್ಲ, ಏನು ದೊಡ್ಡ ಗನಂದಾರಿ ಏನು ಇದೆ ಇಲ್ಲ. 3 ದಿನ ಮಾಡಲಿ, 146 ಪೊಲೀಸ್ ಸ್ಟೇಷನ್ 3 ದಿವಸ ಕೂತ್ಕೊಂಡು ಏನು ಇವನು ಮಾಡಿದ್ರೆ ಸರಿನಾ, ಇವ್ನು ಹಾಕಿದ್ರೆ ಸರಿನಾ, ಅವ್ನು ಒಳ್ಳೆ ಇದಾನ, ಇವ್ನ ಕೆರಿಯರ್ ಏನು, ಇವು ಬೆಂಗಳೂರು ಸಿಟಿಗೆ 146 ಜನನ ಅವ್ರದ್ದು ಏನೇನು ಜಾತಕ ಬರ್ಕೊಳ್ಳೋದು ಕಷ್ಟದ ಕೆಲಸನ. ಕಮಿಷನರ್ ರೇಟ್ಗಾದ್ರೂ ಮಾಡ್ಬೋದು, ಇನ್ನು ಹಾಳಾಗೋಗ್ಲಿ ಬಿಡಿ ಹಳ್ಳಿಗಳ ಕಡೆ. ಅಲ್ಲಿ ಒಬ್ಬ ನೀವು ಮರ್ಡರ್ ಕೇಸ್ನವನು ಲಾಕಪ್ಗೆ ಹಾಕೋಕೆ ಆಗೋದಿಲ್ಲ. ಏಯ್ ಯಾಕೆ ಹಾಕ್ದೆ ಬತ್ತೀನಿ, ನಿನ್ಗೆ ಆಯ್ತೆ, ನಿನಗೆ ನೀನು ಕಳಿಸ್ಬಿಡ್ತೀನಿ, ನೀನು ಏನೋ ಅಂತ ತಂದು ಹಾಕೊಂಡೆ, ನೀನು ನಮಗೆ ಗೂಟ ಹೊಡಿತಿದ್ಯಾ ಅಂತಾರೆ. ಅಲ್ಲಿ ಮರ್ಡರ್ ಕೇಸ್ನವ್ನು ಒಳಗೋಕೆ ಆಗೋಕ್ಕಾಗೋದಿಲ್ಲ. ಅವನ ಚೇರಲ್ಲಿ ಕೂರ್ಸ್ಕೊಂಡು ಕಾಪಿ ಕಿಪಿ ತಂದು ಕೊಡ್ಬೇಕು. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ಹಳ್ಳಿ ಪೊಲೀಸ್ ಬಿಡಿಯೋದು, ಮಾತಾಡಿಸುವಂಗೆ ಇಲ್ಲ, ದೇವರೇ ಕಾಪಾಡ್ಬೇಕು ಅಲ್ಲಿ. ಯಾಕೆಂದರೆ ಆ ಥರ ಆಗೋಗ್ಬಿಟ್ಟಿದೆ ಅಲ್ಲಿ, ಧೈರ್ಯನೇ ಕಳ್ಕೊಬಿಟ್ಟವ್ರು ನಮ್ಮ ಪೊಲೀಸವ್ರು ಕೆಲಸ ಮಾಡೋದಕ್ಕೆ ಅಲ್ಲಿ. ಯಾಕಂದ್ರೆ ಅಷ್ಟು ಹಿಡ್ಕೊಬಿಟ್ಟವ್ರು ಇವರು, ಪೊಲಿಟಿಕಲ್ ಬಾಡಿಗಳು ಪೊಲೀಸ್ನ. ಅವ್ರು ಹೋದಾಗ ಅವ್ನು ಪರ ಮಾಡಿ, ಈ ಸರ್ಕಾರ ಬಂದಾಗ ಇವ್ನು ಪರ ಮಾಡಿ, ಈ ಥರ ಆದಂಗೆ ಆಗ್ಬಿಟ್ಟಾಗ ಏನಾಗ್ತದೆ ಅಂತಂದರೆ ಅದರಿಂದ ಅರ್ಧ ನಾವು ನಂಬಿಕೆ ಕಳ್ಕೊಬಿಟ್ಟಾರೆ ಸಾರ್ವಜನಿಕರು. ಅಯ್ಯೋ ನನ್ನ ಮಕ್ಳು ಅವ್ರು ಬಂದ ನೋಡ, ಅವ್ನು ಹೇಳ್ದ ಅವ್ನು ಪರಾಗಿ ಮಾಡ್ತಾನೆ ಬಿಡ್ರು. ಹಂಗೆ ಜನಗಳ ಹತ್ರ ನಾವು ಇದೀವಿ ಇಂಪಾರ್ಷಿಯಲ್ ಆಗಿ ಅಂತ ಹೇಳ್ಕೊಳೋಕೆ ಆಗಲ್ವಲ್ಲ ಪರಿಸ್ಥಿತಿ, ಅದನ್ನು ಕಳ್ಕೊಬಿಡ್ತಾ ಇದೀವಲ್ಲ ಸರ್. ದಟ್ ಈಸ್ ದ ಬಿಗ್ಗೆಸ್ಟ್ ಹೆಡ್ಡೇಕ್. ಏನು ಮಾಡೋಕೆ ಆಗೋದಿಲ್ಲ ಈಗ ಪರಿಸ್ಥಿತಿ. ಅದರಿಂದ ಈಚೆ ಬರಬೇಕು ಅಂತಂದರೆ ಇನ್ನೂ ನೋಡೋಣ, ಟೈಮ್ ತೊಗೊಳ್ತವೆ, ಕಾಲಗಳು ತೊಗೊಳ್ತೇವೆ. ನನ್ನದೆಲ್ಲ ನಾವೆಲ್ಲ ಒಳ್ಳೆಯದೇ ಬಳಕೆ ಬಯಸು, ಬಟ್ ಗಟ್ಟಿ ಇರಬೇಕು ಅಷ್ಟೇ ಸರ್. ನಾವೆಲ್ಲ ಒಂದು ಏನು ಯಾರೂ ಏನು ಇವರು ಹೋಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ, ಯಾವುದೇ ಮಿನಿಸ್ಟ್ರ್ಗಳಾಗಲಿ, ನಾವು ಬಂದು ಮನೆ ಹತ್ರ ಬರ್ತಾರ, ಬರ ನಿಂಗೆ ಹಾಕ್ಕೊಡ್ತೀನಿ ಅಂತ ಹೋಗುರು ಯಾರು? ನಾನು ತಾನೇ ಹೋಗುನು, ಪೊಲೀಸರೇ ಹೋಗೋದು, ನಾನೇ ಹೋಗೋದಲ್ವಾ, ನಾನೇ ಹೋಗೋದು ಹಿಡ್ಕೊಂಡು, ಹಿಂಗೆ ತಟ್ಟೆ ಹಿಡ್ಕೊಂಡು, ಅರ್ವಾಣ ಹಿಡ್ಕೊಂಡು. ನಾನು ಹೋಗಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ? ಕೆಟ್ಟೋಗಿರೋದು ಯಾರು? ನಾವಲ್ವ ಕೆಟ್ಟೋಗಿರೋದು ಸರ್. ಖಂಡಿತವಾಗಲ್ಲ ಅವ್ರು ಕೆಡಲಿಲ್ಲ, ಕೆಡಿಸ್ತಾ ಇರೋರಲ್ಲ ನಾವೇ ಪೂರ. ನಾವೇ ಹೋಗೋದಲ್ವ? ಏ ಬಾರಯ್ಯ, ನಿನಗೆಲ್ಲ ಒಂದಷ್ಟು ದುಡ್ಡು ಕೊಡೆ, ಒಂದು 25 ಲಕ್ಷ ನಿಂಗೆ ಹಾಕ್ಕೊಡ್ತೀನಿ. ಬರಲ್ರಲ್ಲ ಯಾವತ್ತು ಅವರು? ಹೌದು, ಹೋಗ್ತಾ ಇರೋರೇ ನಾವು, ಹಾಳು ಮಾಡ್ತಾ ಇರೋರೇ ನಾವು, ಕಲುಷಿತ ಮಾಡ್ತಾ ಇರೋರೇ ನಾವು ಪೂರ್ಣ. ಅದರಿಂದ ನಾವುಗಳು ಸರಿಯಾಗಿ ಬುದ್ಧಿ ಕಲ್ತ್ಕೋಬೇಕು. ಒಂದ್ಸಾರಿ ಹಿಂದೆ ಒಂದು ಕಾಲದಲ್ಲಿ ದೊರೆ ಅಂತ ಇದ್ರು ಡಿ ಜಿ ಸಾಹೇಬರು, ಅವ್ರನ್ನ ಯಾವಾಗಾದ್ರೂ ನೆನೆಸ್ಕೋತಾ ಇರ್ತೀವಿ ನಾವು, ಹಲವಾರು ಅಧಿಕಾರಿಗಳು ಎಲ್ಲ ಇದ್ದಾಗೆಲ್ಲ. ಈಗ ಎಲ್ಲ ಮಿನಿಟ್ ಕಳೋದು ಪೂರ್ತಿ, ಎಲ್ಲ ಹಾಕಿ ಕಳಿಸ್ಕೊಟ್ರು ಪೊಲೀಸ್ಗೆ. ಅವರು ಎಲ್ಲ ಮಿನಿಟ್ ಹೋದವ್ರನ್ನೆಲ್ಲ ಏನು ಮಾಡಿದ್ರು, ಎಲ್ಲರಿಗೂ ಯಾರ್ಯಾರ್ದಿದೆ ಅವ್ರನ್ನೆಲ್ಲ ಕರೆಸಿ ಡಿ ಜಿ ಆಫೀಸ್ಗೆ ಅಂತ ಹೇಳಿದ್ರು. ಎಲ್ಲ ಬಂದರು, ನೀನು ನಿನ್ನ ಸಸ್ಪೆಂಡು ಆಗಿ ಡಿಸ್ಮಿಸ್ ಆಗಿ ಹೋಗ್ಬಿಡ್ತೀವಿ ಇಲಾಖೆಯಿಂದ. ನೀನು ನಿನಗೊಂದೇ ಆಪ್ಷನು, ನೀನು ಅದನ್ನ ಕೊಟ್ಟಿರುವಂಥ ಮಿನಿಟ್ನ ಎತ್ಕೊಂಡು ಹೋಗ್ಬಿಡ್ಬೇಕು. ಎತ್ಕೊಂಡು ಆದಮೇಲೆ ನಿಂಗೆ ಪೋಸ್ಟಿಂಗ್ ಆಗಲ್ಲ, ಎಲ್ಲಿಗೋನು ಎಲ್ಲಿಗೂ ಆಗಲ್ಲ, ಎಲ್ಲಿಗೂ ಆಗಲ್ಲ. ನೀನು ಏನಾದರೂ ಮತ್ತೆ ಯಾತಕಾಯ್ತು ಆ ಮಿನಿಟ್ ತಗೊಂಡು ಕೊಟ್ಟ ಇಲ್ವೋ ಅಂತ ಏನಾದರೂ ನಿಮ್ಮ ಎಲೆಕ್ಟ್ರಿಕಲ್ ರೆಪ್ರೆಸೆಂಟೇಟಿವ್ ಏನಾರು ಕೇಳಿದ್ರೆ, ಸರ್ ಇಲ್ಲ ಸರ್ ನನಗೇನು ಐಡಿಯಾ ಇಲ್ಲ ಸರ್, ಅನ್ಬೇಕಷ್ಟೇ ಅಂದರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಅವ್ರು ನೀನು ಕೇಳ್ತಾರೆ ಆಯ್ತಾ ಹೆಂಗಪ್ಪ ಅಂದ್ಬಿಟ್ಟು ಅಂತ, ಇಲ್ಲ ಸರ್ ನಾನು ಅದೇನು ಗೊತ್ತಿಲ್ಲ ಅನ್ಬೇಕು. ಎಲ್ಲ ಒಂದು 24 ಅವರ್ಸಲ್ಲಿ ನೀವು ತೊಗೊಂಡೋಗ್ಬೇಕು ಅಂದ ತಕ್ಷಣವೇ ಬರೀ 8 ಅವರ್ಸ್ಗೆ ಹೋಗಿ ಡಿ ಜಿ ಆಫೀಸ್ಗೆ ಹೋಗಿ ಓಡೋಗ್ಬಿಟ್ಟು ಎತ್ಕೊಂಡು ಓಡೋಗ್ಬಿಟ್ಟಿದೆ. ಹೌದಾ? ಓಕೆ, ಒಂದೇ ಒಂದು ಮಿನಿಟ್ ಬಿಟ್ಟಿರಲಿಲ್ಲ. ಓಕೆ, ಹೋಗಿ ಹುಡುಕಿ ಹುಡುಕಿ ಎತ್ಕೊಂಡು ಓಡೋಗ್ಬಿಟ್ಟವ್ರೆ, ಸಾವಾಸ ಸಾಕಪ್ಪ ಅಂದ್ಬಿಟ್ಟು ಅಂತ. ಹಂಗೆ ಎಕ್ಸಿಸ್ಟೆನ್ಸ್ಗೇನೆ ಕೊಡಬೇಕು ಏಟು. ನಿಮ್ಮನ್ನು ಇಲಾಖೆಯಿಂದನೇ ನಿಮ್ಮನ್ನ ಔಟ್ ಮಾಡಿಬಿಡ್ತೀವಿ ಅನ್ನೋ ಥರ ಮಾಡಿದ್ರೆ ಅವಾಗ ಭಯ ಬಿಡ್ತಾರೆ. ಇಲ್ಲಾಂದರೆ ಅವ್ರ ಕೆರಿಯರ್ಗಳನ್ನ ಡ್ಯಾಮೇಜ್ ಮಾಡ್ಕೊಂಡು ಬಂದ್ಬಿಡ್ಬೇಕು, ಮಿನಿಟ್ ಹಾಕ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತಾರಲ್ಲ, ಅವಾಗ ACRಗಳಲ್ಲಿ ಅವ್ರದ್ದೆಲ್ಲ ದಾಖಲಾಗ್ತಾ ಬರಬೇಕು. ಅಂದರೆ ಅವ್ರದ್ದೇನೋ ಇದರಲ್ಲಿ ಮಾಡಿಕೊಂಡು ಅವ್ರಿಗೆ ಪ್ರಮೋಷನ್ಗಳು ಲೇಟ್ ಮಾಡಬೇಕು, ಆಮೇಲೆ ಯಾವ ಮೆಡ್ಲುಗಳಿಗೂ ರೆಸ್ಪಾಂಡ್ ಮಾಡಬಾರ್ದು, ಫಿನಿಶ್ ಆಗ್ಬಿಡ್ತಾರೆ ಅವರು. ಇವ್ರ ಕೈಯಲ್ಲಿ ಇರೋದಲ್ವಾ ಅದು? ಇವ್ರ ಕೈಯಲ್ಲಿ ಇರೋದು ಮಾಡ್ಬೋದಲ್ವಾ? ಅವ್ರ ಕೈಯಲ್ಲಿ ಅದಿದೆ ಕೊಡೋದು, ಇವ್ರ ಕೈಯಲ್ಲಿ ಇದೆಯಲ್ಲ. ಆಮೇಲೆ ಹೋಗಿ ಅಲ್ಲಿ ರಿಪೋರ್ಟ್ ಮಾಡ್ಕೊಂಡು ಆದ್ಮೇಲೆ ಸಸ್ಪೆಂಡ್ ಮಾಡೋಕೆ ಇವ್ರ ಕೈಯಲ್ಲಿ ಇರ್ತದಲ್ಲ, ಉದುರಿಸ್ಬಿಡ್ಬೋದಲ್ಲ. ಹೌದು, ಎಲ್ಲ ಇದಾವೆ ಪಾತುಪತಾಸ್ತ್ರಗಳು ಸರ್. ಬ್ರಹ್ಮಾಸ್ತ್ರ ಬಿಟ್ಟರೆ ಅವ್ರ ಪಾತುಪತಾಸ್ತ್ರಗಳಿದಾವೆ. ಹಂಗೆ ಮಾಡಬೇಕು ಅಂದರೆ ಮಾಡ್ಬೋದು, ತೊಂದರೆ ಏನಾಗೋದಿಲ್ಲ. ಬಟ್ ಆಗ್ತವೆ ಯಾವತ್ತಾದರೂ ಒಂದು ದಿವಸ ಇವನ್ನೆಲ್ಲ ಉದುರಿಸೋ ಕಾರ್ಯಕ್ರಮ, ಅವಾಗ ಸ್ವಚ್ಛ ಪೊಲೀಸ್ ಆಗ್ತದೆ, ಜನನು ನಮ್ಮನ್ನು ನಂಬ್ತಾರೆ. ಆ ಕಾರಣಕ್ಕೆ ಇವನ್ದು ಈ ಥರ ಇವನ್ನೆಲ್ಲ ಕ್ರಿಮಿನಲ್ಗಳು, ಇವರೆಲ್ಲ ಅಲ್ಲಿ ಇಲ್ಲಿ ಸೇರಿಕೊಂಡು ಈ ಥರ ಎಲ್ಲ ತಲೆ ಇಟ್ಕ ಕೆಲಸಗಳು ಅಂತ ಇವೆಲ್ಲ ಹಲವಾರು ಅವನು ಮೇಲೆ ಭಾಳ ದಿವಸದಿಂದ ಆಪಾದನೆಗಳಿದ್ದಾವೆ. ಬೆಂಗಳೂರಿನಲ್ಲೂ ಕೆಲವಷ್ಟು ಕೇಸಸ್ಗಳಿದ್ದಾವೆ. ಆ ಕಾರಣಕ್ಕೆ ಏನಪ್ಪ ಇಷ್ಟೊಂದು ನಡೀತಾ ಇದೆ, ಏನಿವನು ಸರ್ಕಾರ ಇಂಥವರೆಲ್ಲ 100 ಜನ ನಾನು ಹೇಳಿದ್ನಲ್ಲ ನಿಮಗೆ, ನಮ್ಮ ದೊಡ್ಡ ಆಲ್ಮರ ಇದ್ದಂಗೆ ಅವರೇ, ಅವರೆಲ್ಲ ತುಂಬ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಹುಡುಕಿ ಬೇರೆ ಸಮೇತ ಕಿತ್ತು ತೊಗೊಂಡೋಗಿ ಸುಟ್ಟುಬಿಟ್ಟು ತೊಗೊಂಡೋಗ್ಬಿಟ್ಟು ಬೂದಿ ತೊಗೊಂಡೋಗಿ ಎಲ್ಲೆಲ್ಲರ ಜಮೀನಿಗೆ ಹಾಕ್ಬಿಡ್ಬೇಕು ಗೊಬ್ಬರ ಥರ. ಹಂಗೆ ಮಾಡುವವರೆಗೂ ಇವರೆಲ್ಲ ಸಾಮಾನ್ಯವಾಗಿರ್ತಾರೆ ಅಂತಾರೆ. ಸರಿ ಹೋಗೋದಿಲ್ಲ ಬಿಡಯ್ಯ, ಕೆಲವು ಜನ ಈ ಡೆಮಾಕ್ರೆಟಿಕಲ್ ಸೆಟಪ್ಪಲ್ಲಿ ಎಲ್ಲ ಆಯ್ತದೆ, ಆಗಲ್ಲ
ನಾವು ನೋಡಿ ಸೋಷಿಯಲ್ ಮೀಡಿಯಾಗಳೇ ನೀವು ನೋಡ್ತಾ ಇರ್ತೀರಲ್ಲ, ಏನು ಎಲ್ಲ ಕಡೆನು ಇಷ್ಟ ಕುಂತವ್ರೆ ಫುಲ್ಲು. ಎಲ್ಲ ಈಗ ಸಂಕ್ರಾಂತಿ ಹಬ್ಬ ಶುರುವಾಗೈತೆ, ಈಗ ನೆಕ್ಸ್ಟು ಇದಕ್ಕೆ ಶಿವರಾತ್ರಿ ಹಬ್ಬಕ್ಕೆ ಆಗುತ್ತೆ, ಅದೇ ಕೊಟ್ಬಿಡ್ತಾರೆ. ನೆಕ್ಸ್ಟ್ಗೆ ಅದು ನೋಟಿಫಿಕೇಶನ್ ಏನಾರ ಎಲೆಕ್ಷನ್ ಏನಾರ ಆಗ್ಬಿಟ್ಟು ನಿಂತೋಗ್ಬಿಡ್ತದೆ, ಅಷ್ಟೊತ್ತಿಗಾಗಲೇ ಮನೆ ತುಂಬಿಸ್ಬಿಟ್ಟಿರ್ತಾರೆ ಅದ್ರದ್ದು. ಇನ್ನ ಹಿಂಗಾದಾಗ ಜನ ಬುದ್ಧಿವಂತರ ಸರ್, ಜನ ಏನು ದಡ್ರೇನಲ್ಲ, ದುಡ್ಡು ತಗೊಂಡು ಓಟ್ ಹಾಕ್ಬಿಡ್ತಾರೆ ಎನ್ನುವಂಥದ್ದು ನನಗೇನು ಡೌಟ್ ಮಾತ್ರ. ಯಾಕೆ ಅಂತಂದರೆ ಅವ್ರು ಮೊದಲೇ ಪ್ರೀ ಮೆಡಿಟೇಟೆಡ್ ಇರ್ತಾರೆ, ನಾವು ಈ ಸಾರಿ ಇವ್ರಿಗೆ ಹಾಕಬೇಕು ಇವ್ರಿಗೆ ಹಾಕಬಾರ್ದು ಅಂತ ಆ ಗಳಿಗೆನಲ್ಲಿ ಚೇಂಜ್ ಮಾಡ್ಕೊಬಿಟ್ಟು, ಇಲ್ಲ ಇವ್ರಿಗೆ ಹಾಕೋದು ಬೇಡ ಅವ್ನಿಗೆ ಹಾಕಿ ಖಂಡಿತ ಮಾಡಲ್ರು ಜನ. ಹಂಗಾಗಿದ್ದರೆ ಈ ಹಲವಾರು ಎಲೆಕ್ಷನ್ಗಳಲ್ಲಿ ಬೇರೆ ಚೇಂಜ್ ಆಗ್ಬಿಡ್ತಾ ಇತ್ತು. ಹೌದು ಹೌದು, ಈಗ ಸೆಂಟ್ರಲ್ ಗೌರ್ಮೆಂಟ್ಗಳೇ ನೋಡಿ ಮೊದಲೇ ಪ್ರೀ ಡಿಟರ್ಮಿಂಡ್, ಓ ಇವ್ರಿಗೆ ಹಾಕಿದ್ರೆ ದೇಶ ಉಳ್ಕೋದು, ಇವ್ರಿಗೆ ಹಾಕಿ ಅನ್ನೋ ಥರದಲ್ಲಿ ಬಂದ್ಬಿಟ್ಟಿರ್ತಾರೆ. ನೀವೇನೇ ಮಾಡಿ ಅವ್ರಿಗೆ ಹಾಕ್ತಾರೆ, ಅವ್ರಿಗೆ ಹಾಕ್ತಾರೆ, ನೀವೇನೇ ತಗೊಂಡು ನೀವೇನೇ ಆಮೇಲೆ ಎಲ್ಲರ ಮನೆಗೂ ತೊಗೊಂಡು ಕೊಡೋಕೆ ಆಗ್ತದೆ ಸರ್ ಸೀರೆ ಗೀರೆ. ಬಟ್ ಆದರೂ ಸರ್ ನಮ್ಮ ಜನಕ್ಕೆ ಕೆಲವೊಂದ್ಸಲ ಎಮೋಷ್ನಲ್ ಸರ್, ಈಗ ಒಂದು ಹಂಗು ಒಂದು ಋಣ ಮನೆ ತನಕ ಬಂದ್ಕೊಂಡ್ರು ಕೆಲಸ ಎಲ್ಲ ಮಾಡ್ತಾರೆ. ಆದ್ರೂ ಅಮ್ಮ ಗಂಡಾನೇ ಒಂದು ಒಬ್ಬರಿಗೆ ಓಟ್ ಹಾಕರಿ ಹೆಂಡತಿಗೆ ಒಬ್ಬಳಿಗೆ ಹಾಕ್ತಾರೆ ಸರ್. ಕರೆಕ್ಟ್ ಕರೆಕ್ಟ್, ಓಟ್ಗಳು ಅಲ್ಲಿ ಅದೇ ತರ ಆ ತರ ಹಾಕ್ತವೆ. ನೋಡಿ ಏನೇ ಆದ್ರೂ ಕೂಡ ಆ ಬೂತ್ ಒಳಗಡೆ ಹೋದಾಗ ನೀವೇ ಆ ಒಂದು ಸಾಮ್ರಾಜ್ಯದ ರಾಜ ರಾಣಿ, ಅಲ್ಲಿ ನೀವೇನು ಯೋಚನೆ ಮಾಡ್ತೀರಾ ಅದು ಯಾರಿಗೂ ಗೊತ್ತಾಗಲ್ಲ, ಗೊತ್ತಾಗುದಿಲ್ಲ. ಹಿಂಗಾಗಿ ನೀವು ಫೈನಲ್ ಓಟ್ ಹಾಕುವಾಗ ಅಲ್ಲಿ ಹೋದ್ಮೇಲೆ ನೀವು ನಿಮ್ಗೆ ಏನನ್ಸುತ್ತೆ ಆತ್ಮಸಾಕ್ಷಿ, ಈ ದೇಶನ ಯಾರು ಸರಿ ಮಾಡ್ತಾರೆ, ಮಕ್ಕಳ ಭವಿಷ್ಯಕ್ಕೆ ಯಾರು ನಿಲ್ತಾರೆ, ಯಾರು ನಿಲ್ಲಕ್ಕೆ ಶಕ್ತಿ ಇದೆ ಅನ್ನುವಂಥವ್ರನ್ನ ಯೋಚನೆ ಮಾಡಿಬಿಟ್ಟು ಸೀರೆ ಕುಪ್ಸ ಬಳೆ ಪಳೆ ಏನೇನು ಕೊಟ್ಟಿರ್ತಾರಲ್ಲ ಅವನ್ನೆಲ್ಲನೂ ಒಂದು ಕಡೆಗೆ ತಳ್ಳಿಬಿಟ್ಟು ಕರೆಕ್ಟಾಗಿರೋರಿಗೆ ಹಾಕ್ಬಿಟ್ಟು ಬಂದುಬಿಟ್ರೆ ಆವಾಗ ಆ ಓಟ್ಗೆ ಬೆಲೆ ಬರ್ತದೆ. ಇವ್ರಿಗೂ ದೇವ್ರು ಒಳ್ಳೇದು ಮಾಡ್ತಾನೆ ನನ್ನ ಲೆಕ್ಕದಲ್ಲಿ, ಒಳ್ಳೆಯವ್ರಿಗೆ ಹಾಕ್ಬೇಕು ಸರ್ ಅಷ್ಟೇ, ಯಾರಾಗಿರಲಿ. ಸರ್ ಫೈನಲ್ ಆಗಿ ಈ ಸ್ಯಾಂಟ್ರೋ ರವಿಗೆ ಬಂಧಿಸಬೇಕು ಅಂತ ಒಂದು ಟೀಮ್ಗಳನ್ನ ಮಾಡಿದ್ದಾರೆ ಎಲ್ಲ ಕಡೆ, ರಾಮನಗರ ಮಂಡ್ಯ ಕೊಯಮತ್ತೂರು ಎಲ್ಲ ಕಡೆ ತಮಿಳ್ನಾಡು ಆಂಧ್ರ ಪ್ರದೇಶಕ್ಕೆಲ್ಲ ಕಳಿಸಿದ್ದಾರೆ ಅಂತ ನಾನು ಪೇಪರ್ಲ್ಲಿ ಓದ್ದೆ. ಸೊ ಇದು ಇದ್ರದ್ದು ಲಾಜಿಕಲ್ ಎಂಡ್ ಏನಾಗುತ್ತೆ ಸರ್ ನಿಮ್ಮ ಪ್ರಕಾರ? ಈಗ ನೋಡಿ ಅವಳು ಒಂದು ಯಾಕೆಂದ್ರೆ ಸರ್ ಒಂದು ಸ್ವಲ್ಪ ಸಾರಿ ಸರ್ ಡಿಸ್ಟರ್ಬ್ ಮಾಡಿದೆ, ಈಗ ಏನಂದ್ರೆ ಸರ್ ಒಂದು ಬಹಳ ನನಗೆ ಆತಂಕಕಾರಿ ಏನಂದರೆ ಈಗ ಒಬ್ಬ ಮಿನಿಸ್ಟರು ಅವರ ಕೆಳಗಡೆ ಎಷ್ಟು ನಿರ್ಣಯಗಳು ಎಷ್ಟು ಡಿಪಾರ್ಟ್ಮೆಂಟ್ಗಳು ಎಷ್ಟು ಜನರ ಭವಿಷ್ಯ ಅವರ ಒಂದು ಒಂದು ಸೈನ್ ಮೇಲೆ ಅಡಗಿರುತ್ತೆ ಅಲ್ವಾ ಸರ್. ಅವರನ್ನೇ ಬ್ಲ್ಯಾಕ್ಮೇಲ್ ಮಾಡೋ ಥರ, ಅವ್ರನ್ನೇ ಇನ್ಫ್ಲುಯೆನ್ಸ್ ಮಾಡೋ ಥರ, ಅವ್ರಿಗೆ ಆಮಿಷ ಒಡ್ಡುವಂಥ ವ್ಯಕ್ತಿಗಳು ಬಂದುಬಿಟ್ರೆ ನಿಜವಲ್ಲ ಅದು ಇಟ್ಸ್ ಯಾಕೆಂದರೆ ಈಗ ಒಂದು ವಯಸ್ಸಲ್ಲಿ ಈಗ ನೋಡಿ ಸರ್, ಈಗ ಸೂಳೆಗಾರಿಕೆ ಅನ್ನೋದು ತುಂಬ ಒಂದು ಕ್ರೂಡ್ ವರ್ಡ್ ನಾನು, ಯಾವುದೊಂದು ವಯಸ್ಸಲ್ಲಿ ಎಲ್ರಿಗೂ ಒಂದಿರುತ್ತೆ, ಬಟ್ ಒಂದು ರೆಸ್ಪಾನ್ಸಿಬಲ್ ಒಂದು ಪೊಸಿಷನಲ್ಲಿ ಹೋದಾಗ ಅದನ್ನೆಲ್ಲ ಮೀರಿ ನಿಲ್ಬೇಕಲ್ವ ಸರ್. ಒಂದು ವಯಸ್ಸಾಗಿದೆ ಆಮೇಲೆ ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿ ಇದ್ದೀವಿ, ಒಂದು ಮಿನಿಸ್ಟ್ರು ಒಂದು ಎಮ್ ಎಲ್ ಎ ಅಂತಂದಮೇಲೆ ಅದನ್ನೆಲ್ಲ ಮೀರಿ ನಿಂತ್ಕೊಂಡು ಏನೋ ಒಂದು ಕೆಲಸ ಮಾಡಬೇಕಲ್ವ, ಅಲ್ಲಿ ಹೋಗಿ ನಾವು ಆ ಒಂದು ಆಮಿಷಗಳಿಗೆ ಬಲಿಯಾದರೆ ಸರ್ ಹೆಂಗೆ ಸರ್ ಇದು? ಇಟ್ಸ್ ವೆರಿ ಟ್ರಾಜಿಕ್. ಅಂದರೆ ನೀವು ಭಾಳ ಕನ್ಸರ್ನ್ ಆಗಿ ಮಾತಾಡ್ತಾ ಇದ್ದೀರಿ ಸರ್, ಏನಪ್ಪ ಹಿಂಗೆ ಆಗೋಗ್ಬಿಟ್ಟು ಅವ್ರ ಮುಂಡೆ ಮಕ್ಕಳು ಅನ್ನೋ ನಿಮ್ಮ ವೇದನೆ ನಿಮಗೆ ಭಾಳ ಕಾಡ್ತಾ ಇದೆ. ಹೌದು ಸರ್, ಇಲ್ಲಿಗೆ ಹೋಗ್ಬಿಟ್ಟು ಅಟ್ಲಿ ಹಿಂಗೆ ಹೋಗಿ ಎಮ್ ಎಲ್ ಎಗಳಾಗಿ ಇಷ್ಟು ಎಲ್ಲ ಆರಿಸ್ಕೊಂಡು ಹೋಗ್ಬಿಟ್ಟು ಈ ಥರದ್ದೆಲ್ಲ ಚಿಲ್ಲರೆ ಕೆಲಸ ಎಲ್ಲ ಮಾಡ್ಕೊಬಿಡ್ತಾರೆ, ಏನು ಇವ್ರ ಹಣೆಬರ ಅವ್ರದ್ದು, ಈ ಮುಂಡೆ ಮಕ್ಕಳನ್ನ ಯಾರು ಕಾಪಾಡೋರು, ಅವ್ರು ದೇವರೇ ಕಾಪಾಡೋಕ್ಕಾಗ್ತದೆ ಅವ್ರನ್ನ ಅನ್ನುವಂಥದ್ದು ಇದೆ. ಅದೇ ಬಟ್ ಅಲ್ಲಿಗೆ ಹೋದಾಗ ಏನಾಗ್ತದೆ ಅಂದರೆ ಅವ್ರಿಗೆ ಬಂಡವಾಳ ಹಾಕಿದ್ದ ಬಂಡವಾಳ ಎತ್ತಬೇಕು ಅನ್ನುವಂಥ ಮನಸ್ಥಿತಿ ಇರ್ತದೆ ಸರ್. ಅದೇ ಥರನೇ ಈ ಟ್ರಾನ್ಸ್ಫರ್ಗಳಿಗೆ ದುಡ್ಡು ಕೊಟ್ಬಿಟ್ಟು ಬಂದವ್ರು ಬಂಡವಾಳ ಹಾಕ್ತವ್ನು ಬಂಡವಾಳ ಎತ್ತಲೇಬೇಕಲ್ಲ, ಎತ್ತಬೇಕು ಅಂತಂದರೆ ಅವನೇನು ಮಾಡಬೇಕು, ಬೇರೆಯವ್ರ ಜೊತೆ ಶಾಮೀಲಾಗಬೇಕು, ಠಾಣೆಗಳಲ್ಲಿ ಸೂಳೆಗಾರಿಕೆ ನಡೆಸಬೇಕು, ಕ್ಲಬ್ಗಳು ನಡೆಸಬೇಕು, ಆಮೇಲೆ ಬೇರೆ ಬೇರೆ ಇನ್ನೇನು ಅನೈತಿಕ ಚಟುವಟಿಕೆಗಳಿಗೆಲ್ಲ ಸಪೋರ್ಟ್ ಮಾಡಬೇಕು, ಆಮೇಲೆ ಈ ಥರ ಸುಳ್ಳುಗಳು ಕೇಸ್ ಹಾಕಬೇಕು, ಇದೆಲ್ಲ ಮಾಡಬೇಕಲ್ಲ, ಅವನು ವಿರುದ್ಧವಾದಂಥ ಕೆಲಸ ಮಾಡಬೇಕಲ್ಲ, ಅನೈತಿಕ ಚಟುವಟಿಕೆಗೆ ಭಾಗಿಯಾಗಬೇಕಲ್ಲ ಅವನು. ಕಾರಣ ಏನು ಎಲ್ಲ ಯಾವುದಕ್ಕೆ ಎಲ್ಲ ಈ ಒಂದು ಸರ್ಕ್ಯುಲೇಷನ್ ಆಫ್ ಮನಿಯಿಂದನೇ ಇಲ್ಲೀಗಲ್ ಏನು ಬರ್ತದ ಅದೆಲ್ಲ ಆ ಕಾರಣಕ್ಕೋಸ್ಕರ ಇದೆಲ್ಲ ನಡೀತಕ್ಕಂಥದ್ದು. ನೇರವಾಗಿ ಅದು ಅವನನ್ನ ಸ್ವಚ್ಛವಾಗಿರ್ಬೇಕಪ್ಪ ಅನ್ನುವಂಥದ್ದು, ನಾನು ಸರಿ ಇರಬೇಕಪ್ಪ ಅನ್ನುವಂಥ ಸರಿ ಇದ್ದವರು ಮಾಡ್ತಾರೆ, ಸರಿಯಾಗಿ ಬಂದವನು ಕ್ರಮಬದ್ಧವಾಗ ಚೇರಿಗೆ ಬಂದು ಕೂತ್ಕೊಂಡಾಗ ಏ ಬೇಡಪ್ಪ ಅವೆಲ್ಲ ಸರಿ ಇರಲ್ಲ, ಮರ್ಯಾದೆ ಇರಲ್ತು, ಪೊಲೀಸ್ ಕೆಲಸ ಮಾಡಬೇಕು, ಕೇಸ್ ಪತ್ತೆ ಮಾಡಬೇಕು, ನಾನು ಬಂದವ್ರ ಜೊತೆ ಮಾತಾಡಬೇಕು, ಇದೆಲ್ಲ ಯೋಚನೆ ಮಾಡ್ಕೊಂಡು ಬರ್ತಾರೆ. ಎಲ್ಲ ಅಧಿಕಾರಿಗಳು ಹಂಗಿರಲ್ರು ಸರ್, ತುಂಬ ಅಧಿಕಾರಿಗಳು ಬರ್ತಕ್ಕಂಥವರೆಲ್ಲ ನಾನು ಏನಾದರೂ ಮಾಡಿ ಒಳ್ಳೆ ಪೊಲೀಸ್ ಕೆಲಸ ಮಾಡಬೇಕು ಅಂತಲೇ ಬರ್ತಾರೆ. ಯಾರೂ ಅಯ್ಯೋ ತಾಳಪ್ಪ ಬಂದ ತಕ್ಷಣವೇ ನಾನು ಒಂದು 10 ವರ್ಷಕ್ಕೆ ಮನೆ ಕಟ್ಬಿಟ್ಟು ಒಂದು 50 ಎಕರೆ ಹಂಗೆಲ್ಲ ಯಾರೂ ಆ ಥರ ಇರಲ್ಲ. ನಾವು ಯಾಕೆಂದ್ರೆ ನಾವೆಲ್ಲ ನೋಡ್ತಾ ಇರ್ತೀವಲ್ಲ, ಕಾಲಕ್ಕಂತ ಆಗ್ತಾ 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 ಬದಲಾವಣೆಗಳಾಗ್ತಾ ಏನಾಗ್ತದೆ ಅಂದರೆ ಕೆಲವು ಜನ ಜಾರ್ಕೊಬಿಡ್ತಾರೆ, ತಡ್ಕೊಳಕ್ಕಾಗಲ್ಲ ಅವ್ರ ಕೈಯಲ್ಲಿ, ಅವ್ರಿಗೆ ಆಮಿಷಕ್ಕೆ ಹೋಗ್ಬಿಡ್ತಾರೆ, ಇನ್ನೊಂದಷ್ಟು ಜನ ಆದರೂ ಉಳ್ಕೋತಾ ಇರ್ತಾರೆ, ಒಂದು 30-40% ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಬೇಕು. ಕರೆಕ್ಟ್,
ಅವ್ರಿಗಾರು ಕೆಲಸ ಮಾಡ್ತಕ್ಕಂಥವ್ರು ಪ್ರೊಟೆಕ್ಟ್ ಮಾಡ್ಕೊಬೇಕಲ್ಲ, ಇವ್ರನ್ನೆಲ್ಲ ಹಾಳು ಮಾಡುವಂಥವ್ರನ್ನ ಅವ್ರನ್ನ ಬಲಿಯಾಗ್ತಕ್ಕಂಥದ್ದಾಗಲಿ, ಇವ್ರನ್ನ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದು ಯಾವಾಗ ಆಗಲ್ಲ ಪ್ರೊಟೆಕ್ಟ್, ಅಯ್ಯೋ ಬಡೇ ಅವ್ನು ಇರ್ತಾನೆ, ಏನಾರು ನಮ್ಮ ಕೆಲಸ ನಾನು ಮುಗಿತಲ್ಲ, 2 ವರ್ಷ ನಾನು DCP ಆಗೋ, ನಾ 2 ವರ್ಷ SP ಆಗೋ, ಕಮಿಷನರ್ ಆಗೋ, ಇನ್ನೊಂದು ಬಂದೆ ನನ್ನ ಕೆಲಸ ಮುಗೀತು ಅಷ್ಟೇ ಕ್ಲೋಸ್ ಅಂದ್ಬಿಟ್ಟು ಅಂದ್ರೆ ಆಗಲ್ವ? ಇದು ಸಿಸ್ಟಮ್ ಅಲ್ಲ, ಇವ್ರೋದ್ರೆ ಇನ್ನೊಬ್ರು ಬರ್ತಾರಲ್ಲ, ಎಲ್ಲರೂ ಅದೇ ಥರನೇ ನೋಡಿದಾಗ ಏನಾಗ್ತದೆ ಅಂದರೆ ಸಿಸ್ಟಮ್ ಸರಿಯಾಗಿ ರನ್ ಆಗುತ್ತೆ. ಇಂಥವ್ನು ಬಂದ ಇವ್ನು ಸರಿ ಇಲ್ಲಿ ನೋಡಿ, ಅವ್ರಿಗೇನು ಸರ್ ನೋಡಿದಾಗಲೇ ಹೇಳ್ಬಿಡ್ತಾರೆ ಅವರು, ಅವರೆಲ್ಲ ಭಾಳ ಬುದ್ಧಿವಂತರಿರ್ತಾರೆ, ಎಲ್ಲ IPS IAS ಭಾಳ ನೋಡ್ತಾ ಇದ್ದಂಗೆ ಅವ್ನು ಹೇಳ್ಬಿಡ್ತಾರೆ, ಎಸ್ ಈಸ್ ದಟ್ ಕ್ಯಾಲಿಬರ್, ಇವನಿಷ್ಟು ಇದೆ ಈ ಮನುಷ್ಯಂದು, ಆಮೇಲೆ ಇವ್ನು ನೆಟ್ವರ್ಕಿಂಗ್ ಇದೆ ಎಲ್ಲ. ಅವ್ರೇನು ಯಾರು ಏನು ಹೇಳಿ ಕೇಳಿಸ್ಕೊಂಡು ಚಡಿ ಗಿಡಿ ಏನೂ ಅವಶ್ಯಕತೆ ಏನಿಲ್ಲ, ದೇ ನೋ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವರು ಆ್ಯಟಿಟ್ಯೂಡ್ಗಳು ಮತ್ತು ಅವ್ರು ಮಾಡುವಂಥ ಕೆಲಸ ಮತ್ತು ಅವ್ನು ಹೇಗೆ ನಡೆಸ್ಕೊಳ್ತಾ ಇದ್ದಾನೆ ಅಂತ ಅನ್ನುವಂಥದ್ದ ಒಂದೊಂದು 1/2 ಗಂಟೆಲೇ ತಿಳ್ಕೊಬಿಡ್ತಾರೆ ಅವ್ರು. ಕರೆಕ್ಟ್. ಹಾಂ, ಅದೇನು ದೊಡ್ಡ ಕೆಲಸ ಏನಲ್ಲ, ಎಲ್ಲ ಕಳ್ಳರುಗಳಿಗೆಲ್ಲನೂ ಗೊತ್ತಿಲ್ಲದೆ ಅವರು ಅವ್ನು ಕಳ್ಳ ನಾನು ಒಳ್ಳೆಯವನು ಅಂದ್ಕೊಬಿಟ್ಟಿದ್ದೆ, ಆ ಥರ ಏನಿಲ್ಲ ಸರ್. ಎಲ್ಲ ಅಧಿಕಾರಿಗಳು ಎಲ್ಲ ಇಲಾಖೆಯಲ್ಲೂ ಗೊತ್ತಾಗ್ಬಿಡ್ತದೆ ಯಾರು ಕೆಲಸ ಮಾಡ್ತಾರೆ, ಯಾರು ಮಾಡಲ್ಲ, ಯಾರು ಚಾಡಿಗಳು, ಯಾರು ಅಲ್ಟೆಗಳು, ಬಕೆಟ್ಗಳು ಯಾರು, ವೇಸ್ಟ್ ಬಾಡಿಗಳು ಯಾರು, ಅನಾವಶ್ಯಕವಾಗಿ ಸುಮ್ಮನೆ ಸಂಬಳ ತಗೊಂಡು ಕೂತಿರೋರು ಅಂತ ಎಲ್ರಿಗೂ ಗೊತ್ತಾಗ್ಬಿಡ್ತದೆ. ಆದರೆ ಸರ್ಕಾರಿ ಕೆಲಸಗಳಲ್ಲಿ ಮಾಡ್ಕೋಬೇಕಂಥ ಸಮಯದಲ್ಲಿ ಅದನ್ನು ವಿರುದ್ಧವಾಗಿ ಯಾವ ನಾಯಿ ನರಿ ಕೋತಿ ಹಂದಿ ಕೋಳಿ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಕೆಲಸ ಮಾಡಬೇಕಲ್ಲ. ಹೆಂಗಂಗೂ ಕೂತ್ಕೊಬಿಟ್ರಿ, ಇವರೆಲ್ಲ ಬೇಡ, ಈ ಗಲೀಜ್ ಬಡಿ ಮಕ್ಕಳು ಇವರೆಲ್ಲ ಕೈಲಾಗಲ್ಲ, ಬೇರೆಯವ್ರನ್ನ ಕೊಡಿ ಅಂತ ನಾಮರ್ದ ಅಂದ್ಬಿಡ್ತಾರೆ. ನಿಜ ನಿಜ. ನೀನು ಅವ್ರ ಕೋಳಿ ಕುರಿ ನಾಯಿ ಹಂದಿ ಎಮ್ಮೆ ಹೆಂಗೆ ಮಾಡಿಸ್ತೀವೋ ಮಾಡಿಸಪ್ಪ, ನೀನು ಬುದ್ಧಿವಂತ ಇದೆಯೇ, ಅವ್ರಿಗೆ ಹೆಂಗೆ ಚೆಚ್ಚಿದೆಯೋ ಚೆಚ್ಚಿಬಿಟ್ಟು ಕೆಲಸ ಮಾಡಿಸು ಅಂತಾರೆ. ಕರೆಕ್ಟ್. ಹೌದು, ಅದು ಬುದ್ಧಿವಂತನ. ನಿಜ ನಿಜ. ನಾನು ಇಲ್ಲಿ ಕೂತ್ಕೊಬಿಟ್ಟು ಎಲ್ಲ ವೇಸ್ಟ್ ಬಾಡಿಗಳವರೇ ಇವ್ರಿಗೆ ಕೊಟ್ಬಿಟ್ಟಿದ್ರೆ ನಾನು ಏನು ಮಾಡಲು, ಹಂಗೆ ಹೇಳುವಂಗೆ ಇಲ್ಲ, ಇವ್ರಿಗೂ ವೇಸ್ಟ್ ಬಾಡಿ ಸಿಗ್ತಾರೆ, ಇನ್ನು 100 ವರ್ಷ ಹೋದರೂ ನಾವು ವೇಸ್ಟ್ ಬಾಡಿಗಳೇ ಸಿಗ್ತಾರೆ. ಆ ವೇಸ್ಟ್ ಬಾಡಿಗಳನ್ನ ಸರಿಯಾಗಿ ಬಲಿಯಾಗಿ ಕೆಲಸ ಮಾಡಬೇಕಲ್ಲ. ಅಲ್ಲಮ್ಮ ಪ್ರಭುದೊಂದು ವಚನ ಇದೆ ಸರ್, ಕೊಟ್ಟ ಕುದುರೆಯನ್ನು ಏರಲರಿಯದವ ಧೀರನೂ ಅಲ್ಲ ವೀರನೂ ಅಲ್ಲ. ಯಾವ್ದು ಕುದುರೆ ಇದೆ ಅದನ್ನ ಓಡಿಸಿ, ಅದನ್ನ ಓಡಿಸ್ಬೇಕು ಸರ್, ಅದ್ ಕಟ್ಟಿ ಮಾಡ್ಬೇಕು, ಅದ್ ಕಲಿಸ್ಬೇಕು, ಅದ್ ಎದ್ದು ಬಂದಪ್ಪ ನಮ್ ವೀರ ಅಂತ ಎದ್ ರೆಡಿ ಆಗ್ಬೇಕು, ಹಂಗ ಮಾಡ್ಬೇಕಲ್ಲ. ಎಕ್ಸಾಕ್ಟ್ಲಿ ಸರ್. ಇದು ಸಂಟ್ರೋ ರವಿ ಕೇಸ್ ಏನಾಗುತ್ತೆ ಸರ್ ಫೈನಲ್? ನನ್ನ ಲೆಕ್ಕದಲ್ಲಿ ನೋಡಿ, ಈ ಕೇಸಲ್ಲಿ ಹುಡುಕ್ತಾವ್ರೆ ಅವನನ್ನ. ಈಗ ಅವನ ಹೆಂಡತಿ ಒಂದು 376 ರೇಪ್ಗೆ ಕೇಸ್ ಕೊಟ್ಟಿದ್ದಾಳೆ, ಅದು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಹೆಂಡತಿ ಕೊಡ್ಬೋದು ಕೊಡಬಾರ್ದು ಅಂತ ಏನಿಲ್ಲ, ಕಾನೂನಲ್ಲಿ ಅವಕಾಶ ಇದೆ. ಕೊಟ್ಟಾದ ತಕ್ಷಣ ಏನಾಗ್ತದೆ ಅಂದರೆ, ನ್ಯಾಯಾಲಯಗಳಲ್ಲಿ ಏನಾಗ್ತವೆ ಅಂತಂದರೆ, ಗಂಡ ಹೆಂಡತಿಗಳ ಮಧ್ಯೆ ರೇಪ್ ಕೇಸ್ಗಳನ್ನ ಬೇರೆ ಥರನೇ ತಗೋತಾರೆ ಅಲ್ಲೆಲ್ಲ. ನಾವು ನೋಡಿದ್ದೀವಲ್ಲ, ಈ ಮದುವೆ ಆಗ್ದವರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದವರು ಕಂಪ್ಲೇಂಟ್ ಕೊಡ್ತಾರಲ್ಲ, ಬೇಲ್ಗಳಾಗ್ಬಿಡ್ತವೆ ಸಾಮಾನ್ಯವಾಗಿ ಅವ್ರಿಗೆಲ್ಲ, ಏನು ಗಂಡ ಹೆಂಡತಿ ಮಧ್ಯೆ ಯಾವ ರೇಪ್ ಹೋಗ್ರಿ ಅಂದ್ಬಿಟ್ಟು ಅಂತ. ಹಂಗೆ ಹಲವಾರು ನಾವು ನೋಡ್ತೀವಲ್ಲ ಅಂತ ಕೇಸ್ಗಳಲ್ಲಿ, ಅದನ್ನು ಮೀರಿ ಇವನು ಈ ಥರ ಕ್ಯಾರೆಕ್ಟರ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಿ ದಾಖಲಾತಿಗಳನ್ನ ಸಂಗ್ರಹಣೆ ಮಾಡಿ ಇಷ್ಟೆಲ್ಲ ಮಾಡ್ತಾವನು ಇವನು, ಅಥವಾ ಅಂದರೆ ಇವ್ನು ಸರ್ಕಾರಕ್ಕೆ ಹಿಂಗೆ ಮಾಡ್ದೆ ಅವ್ರಿಗೆ ಹಿಂಗೆ ಮಾಡ್ದೆ ಅಂದರೆ ಕೋರ್ಟ್ಗಳದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅವೆಲ್ಲ ಅದು ಬಿಟ್ಟೇ ಮಾಡೋದು. ಈ ಕಾನೂನಲ್ಲಿ ಏನಿದೆ, ಇವನಿಗೆ ಎಷ್ಟು ಮಾಡೋಕ್ಕಾಗ್ತದೆ, ಇವನಿಗೇನು ಕ್ರಮ ತಗೊಳೋಕ್ಕಾಗ್ತದೆ, ಇವನ್ನ ಕಸ್ಟಡಿಗೆ ಕೊಡ್ಬೋದಾ ಇಲ್ಲ ಕೊಡಬಾರ್ದ, ಈ ಸುಳ್ಳ ನಿಜನ ನೋಡ್ತಾರೆ, ನೋಡಿ FIR ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ. ಅಷ್ಟರಲ್ಲೇ ಮಾಡ್ತಾರೆ ಅವ್ರು ಈ ಇದ್ರ ಜೊತೆನಲ್ಲಿ, ಇವನು ಯಾರು ಯಾವ ಆಫೀಸ್ಗೆ ನಲ್ಲಿ ಹಾಕೊಂಡವನ್ನ, ಎಲ್ಲೆಲ್ಲಿಗೆ ಕನೆಕ್ಷನ್ ಇದೆ, ನಲ್ಲಿ ಕನೆಕ್ಷನ್ ಇದೆ, ಅದೆಲ್ಲ ಅವ್ರಿಗೇನು ಸಂಬಂಧ ಏನಿಲ್ಲ, ಅದು ಇದ್ರೊಳಗಡೆ ಬರೋದು ಇಲ್ಲ, ಅದನ್ನು ಎಸ್ಟಾಬ್ಲಿಷ್ ಮಾಡೋಕೆ ಆಗೋದು ಇಲ್ಲ. ಇಲ್ಲಿ ಯಾರ್ಯಾರು ದುಡ್ಡು ಕೊಟ್ಟೆ, ಯಾರ್ಯಾರ ಹತ್ರ ದುಡ್ಡು ಇಸ್ಕೊಂಡೆ, ಯಾರ್ಯಾರು ಪೋಸ್ಟಿಂಗ್ ಕೊಟ್ಟೆ, ಅದೇನು ಇನ್ವೆಸ್ಟಿಗೇಷನ್ ಹೆಂಗೆ ಮಾಡೋಕ್ಕಾಗ್ತದೆ? ಅದಾಗದ ಕೆಲಸ ಅದು. ಈಗೇನಿದೆಯಲ್ಲ ಆ ಹುಡುಗಿ ಕೊಟ್ಟಿರುವಂಥ ಕೇಸು, ಆ ಕೇಸಲ್ಲಿ ಅವನ್ನ ಬೇಲಾಗದೆ ಇರುತ್ತಾರೆ, ಇನ್ಸ್ಪೆಕ್ಟರ್ ಬೇಲಾಗದೆ ಇರುತ್ತಾರೆ, ಅವನ್ನ ಉಚ್ಚುಂತಾರೆ, ಅವನೇನು ಸಿಗಲಿಲ್ಲ, ಒಂದು ವಾರ ಆಗ್ಬಿಡ್ತು ಹಿಡಿದಿಲ್ಲ ಅಂತ ಅನ್ನುವಂಥದ್ದಲ್ಲ, ಅಟ್ಲೀಸ್ಟ್ ಉಚ್ಚನಾಯ್ತಾರೆ, ಹಿಂಗೆ ಓಡಾಡ್ಸ್ಲಿ ಇನ್ನೂ ಒಂದು 15 ದಿವಸ. ಆವಾಗಾದ್ರೂ ಅವನಿಗೆ ಟೆನ್ಷನ್ ಇರ್ತದೆ, BP ಶುಗರ್ ಬಂದು ಬೇಗ ಬೇಗ ಹೋಗ್ಬಿಡ್ತಾರೆ ಇವರು, ಸುಮ್ಮನೆ ಇಟ್ಕೊಂಡು ಕೂರ್ಕೊಬಿಟ್ರೆ ನಮಗೆ ಮತ್ತೆ ಬಿರಿಯಾನಿ ತಿನ್ಬಿಡ್ತಾನೆ ಅವನು. ಹಾಂ, ಏ ಮತ್ತೆ ಅವ್ನು ಕೆಲಸಕ್ಕೆ ಬರ್ತಾನಪ್ಪ ಬಡ್ಡಿ ಮಗ ಅವನು ಅಂತ ನಮ್ಮ ಹೋಗ್ಬೇಕಾದ್ರೆ ಕೊಡಿಸ್ಬಿಡ್ತಾರೆ, ಇವನೇನು ಮಾಡೋದು ಬೇಡ ಅಂದ್ಬಿಟ್ಟು ಅಂತ ಇನ್ನೊಂದು 8 ದಿವಸ ಓಡಾಡ್ತಿ. ಏನು ಇವ್ನು ಹಿಡ್ಕೊಬಂದು ಜೈಲಿಗೆ ಕಳಿಸ್ಬಿಟ್ರೆ, ಏನು ಇವನೇನ ಇವನ ಏನು ವೀರಪ್ಪನ ಇವನು, ಇವರೆಲ್ಲ ಯಕಶ್ಚಿತ್ತ ಬಿದ್ದು ಅಲ್ಲಿ ಇಲ್ಲಿ ಬಿದ್ದುಕೊಂಡಿರೋ ಇವು ಇವು ಹುಳಗಳು. ಆ ಕಾರಣಕ್ಕೆ ಏನು ಹಿಡಿಲಿಲ್ಲ ಅಂತ ಅವಮಾನ ಅಂತ ಏನಿಲ್ಲ ಪೊಲೀಸ್ಗೆ, ಇವ್ರನ್ನೆಲ್ಲರೂ ಇವ್ನು ಹಿಂಗೆ ಓಡಾಡಿಸಿ ಉಚ್ಚನಾಯಿ ಥರ ಓಡಾಡಿಸಿ 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 ಗುಂಡೊಡಿತೀವಿ ಅಂತ ಹೇಳಬೇಕು, ಇನ್ನೇನಿಲ್ಲ. ಎದುರಿಸ್ಬೇಕಲ್ಲ, ಆವಾಗಿರೋ ಕಚ್ಚೋದು ಬೇಡ ನಾವು. ಬುಷ್ ಬುಸಾರು ಅನ್ಲಿಲ್ಲ ಅಂದರೆ ತಲೆ ಮೇಲೆ ತುಳ್ಕೊಂಡು ತುಳ್ಕೊಂಡು ಹೋಗ್ಬಿಡ್ತಾರಲ್ಲ ಇಂಥವರೆಲ್ಲ, ಎತ್ತು ಹಾಕಿದ ತಕ್ಷಣನೇ ಹಿಡ್ಕೋಬೇಕ, ಓಡಬೇಕಲ್ಲ ಬಿದ್ದು ಆ ಕಡೆ ಸೈಡ್, ಏನಪ್ಪ ಹಿಂಗೆ ಎತ್ತಾರೆ. ಅದೂ ಮಾಡಲಿಲ್ಲ ಪೊಲೀಸರು ಅಂದರೆ ವೇಸ್ಟ್ ಪೊಲೀಸ್ ಕೆಲಸ ಅದು. ಇವ್ರಿಗೆಲ್ಲ ಹಂಗೆ ಮಾಡಬೇಕು, ಸಿಕ್ಕಿದ ಕಡೆ ಕಾಲು ಕೈಗೆ ಹಾಕ್ಕೊಂಡು ಬುಷ್ ಬುಷ್ ಅಂತ ಹೊಡೆದು ಹೊಡೆದು ಎದುರಿಸಿ ಇವ್ರಿಗೆ, ಅವ್ರಾಗಿದ್ದು ಅವರೇ ಕಾಯಿಲೆ ಬಂದು ಸುಧಾ ಹುಡ್ಬೇಕು ಇವರೆಲ್ಲ. ಹಂಗೆ ಮಾಡಬೇಕು. ನನ್ನ ಲೆಕ್ಕದಲ್ಲಿ ಸಿಗ್ತಾನೆ, ಎಲ್ಲೂ ಹೋಗಿರಲ್ಲ, ಅಲ್ಲಿ ಇಲ್ಲಿ ಕುಂತಿರ್ತಾನೆ. ಯಾರ್ಯಾರು ಹುಡುಗಿರುಗಳು ಮಿಸ್ ಆಗಿದಾರೋ ಅವನ ಹಳೆ ಫ್ರೆಂಡ್ಗಳು ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ, ಯಾವ್ದಾದ್ರು ಹೋಟ್ಲಲ್ಲಿ ಹಾಕೊಂಡು ಕುಂತಿರ್ತಿದ್ದೆ ಇರ್ತದೆ.
ಎಸ್. ಸೊ ಇದು ಸ್ಯಾಂಟ್ರೋ ರವಿ ಕೇಸ್ ಬಗ್ಗೆ ವಿಸ್ತೃತವಾಗಿ ಸರ್ ಮಾತಾಡಿದರು. ಬರೀ ಒಂದು ವ್ಯಕ್ತಿ ಕೇಸ್ ವಿಚಾರ ಅಲ್ಲ, ಟೋಟಲ್ ಸಿಸ್ಟಮ್ ಬಗ್ಗೆ ಸರ್ ಸಾಕಷ್ಟು ವಿಚಾರಗಳನ್ನ ಹೇಳಿದರು. ಸೊ ನಿಮ್ಮ ಅಭಿಪ್ರಾಯ ಏನು? ಯಾಕಂದರೆ ಇದು ಫೈನಲಿ ನಮ್ಮ ವಿಚಾರ, ಡೆಮೋಕ್ರಸಿ ವಿಚಾರ, ಜನರ ವಿಚಾರ ಇದು. ಈ ಥರ ವ್ಯಕ್ತಿಗಳು ಹುಡ್ಕೊಡ್ತಾಳೆ ಅಂದರೆ ಅದು ಸಿಸ್ಟಮ್ನ ಫೇಲ್ಯೂರ್. ಅದು ಅಂದರೆ ಟ್ರಾನ್ಸ್ಪರೆನ್ಸಿ ಯಾವಾಗಿರಲ್ವೋ, ಅಲ್ಲಿ ಸರಿಯಾದ ವ್ಯವಹಾರ ಯಾವಾಗಿರಲ್ವೋ, ಹಾಗೆ ಆವಾಗಲೇ ಈ ಥರ ಕಳ್ಳ ವ್ಯವಹಾರ ಮಾಡಿಕೊಳ್ಳೋಂಥ ವ್ಯಕ್ತಿಗಳು ಹುಡ್ತಾರೆ, ಅವರು ಸಿಸ್ಟಮ್ನ ದುರ್ಲಾಭ ಪಡ್ಕೋತಾರೆ. ಆದ್ದರಿಂದ ನಷ್ಟ ಅನುಭವಿಸ್ರೆ ಯಾರು? ಫೈನಲಿ ನಾವೇ. ಸೊ ಹೀಗಾಗಿ ನಿಮ್ಮ ವಿಚಾರ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿದ ಸರ್. ನಿಮಗೆ ತುಂಬ ತುಂಬ ಧನ್ಯವಾದ ನಮಗೆ ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ನೋಡಿದ್ದಕ್ಕಾಗಿ ಧನ್ಯವಾದ. ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾರೆ ಗೌರೀಶ್ ಸ್ಟುಡಿಯೋ, ನೋಡ್ತಾರೆ ಆಫೀಸರ್ ಕಾರ್ಯಕ್ರಮ. ನಮಸ್ಕಾರ.